ಕೆಲವೊಂದು ಮನೇಲಿ ಡಾಕ್ಟರ್ಗಳೇ ಇರ್ತಾರೆ, ಕೆಲವೊಂದು ಮನೆಗಳು ಇಂಜಿನಿಯರ್ ಇರ್ತಾರೆ, ಕೆಲವೊಂದು ಮನೆಗಳು ಬರೀ ಮಾಧ್ಯಮದವರು ಇರ್ತಾರೆ. ಹೀಗೆ ಕೆಲವೊಂದು ಮನೇಲಿ ರೌಡಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಗಳೇ ಇರ್ತಾರೆ. ಕೆಲವೊಂದು ಅಣ್ಣನೂ ಹಂಗೆ ಇರ್ತಾನೆ, ತಮ್ಮನೂ ಹಂಗೆ ಇರ್ತಾನೆ, ತಂದೆದು ಏನೋ ಒಂದು ರೆಕಾರ್ಡ್ ಇರುತ್ತೆ, ಈ ಥರದ್ದು ಫ್ಯಾಮಿಲಿಗಳು ಇರ್ತಾವೆ ಸರ್. ಹೌದೌದು, 20 ಲಕ್ಷ ರೂಪಾಯಿ DDನ ಫಸ್ಟು DD ತಗೊಂಡ್ಬಿಡ್ತಾರೆ. ಎಲ್ಲಿಗೆ ಹೋಗಿ ಸರ್? ಅಲ್ಲಿ ಆ ಯಾವುದು ಗೌರಿಬಿಂದೂರು ಬರುತ್ತಲ್ಲ, ಆ ಗೌರಿಬಿಂದೂರು ಕೆನರಾ ಬ್ಯಾಂಕಲ್ಲಿ ಒಂದು DD ತಗೊಂಡ್ಬಂದ್ಬಿಡ್ತಾರೆ. ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರು, ಸಾರಿ ಹಿಂಗೆ ಬರ್ತಾ ಇದೆ ಸರ್, ಇನ್ನೊಂದು DD ಬರ್ತಾ ಇದೆ, ಇವ್ರು ಬರ್ತಾರೆ ಸರ್, ದಯಮಾಡಿ ಎಲ್ಲರನ್ನು ಹಿಡಿಸಿ ಸರ್ ಇವ್ರಿಗೆ ಅಂತ ಹೇಳ್ಬಿಟ್ಟು ಅಂತ ಅವರೆಲ್ಲ ಅಲರ್ಟ್ ಆಗಿ ಕೂತ್ಕೊಂಡ್ರು. ಎಲ್ಲ ಫುಲ್ಲು ಫೋನ್ ಹೊಡಿತಾನೆ, ಸರ್ ಅಲ್ಲಿ ಹೋಯ್ತಾವನಲ್ಲ ಮುಂದೆ, ನಮ್ಮ ಗಾಡಿ ನಿಮ್ಮ ಗಾಡಿ ಎರಡೂ ಗಾಡಿ ನೋಡ್ಕೊಂಡು ಹೋಗ್ತಾವನವನು, ಅಲ್ಲಿ ಮುಂದೆ ಹೋಗ್ತಾ ಇದ್ರು. ಲೋಕೇಶ್ ಅವ್ರಿಗೆ ಫೋನ್ ಮಾಡಿದೆ, ಹೌದಾ ಗೊತ್ತಾಗ್ಬಿಡ್ತಾ ಪೊಲೀಸರು ಬಂದಿರೋದು, ಈಗ ಒಂದು DD ಪ್ರೊಸೆಸ್ ಮಾಡಬೇಕಾದ್ರೆ ಏನೇನೆಲ್ಲ ಮಾಡ್ಬೇಕು, ನೀನು ಮಾತಾಡಪ್ಪ ಅಂತೇಳಿ ನಾವೆಲ್ಲ ಪೂರ್ತಿ ನನ್ನ ಹತ್ರ ಅವ್ನು ಮಾತಾಡಿರೋದು ಕಾನ್ವರ್ಸೇಷನ್ನೇ ಇದೆ. ಆಲ್ಮಾ ಮೀಡಿಯಾ ಸ್ಕೂಲ್ನ 6 ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ. ನ್ಯೂಸ್ ಆಂಕರಿಂಗ್, ವರದಿಗಾರಿಕೆ, RJ, VJ, ಕ್ಯಾಮರಾ ವರ್ಕ್, ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ, ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ. ಆಸಕ್ತರು ಸಂಪರ್ಕಿಸಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. SK ಉಮೇಶ್ ಸರ್, ನಿವೃತ್ತ SP, ನಮಗೆ ಈ ಒಂದು ಬೆಂಗಳೂರು ಅಂಡರ್ ವರ್ಲ್ಡ್ನ ಹಿಸ್ಟ್ರಿನ ಹೇಳ್ಕೊಂಡು ಬರ್ತಾ ಇದ್ದಾರೆ, ತುಂಬ ಹತ್ತಿರದ ನೋಡಿದಂಥವರು. ಸರ್, ಕಳೆದ ಸಂಚಿಕೆಯಲ್ಲಿ ನಾವು ಮುಬಾರಕ್ ಅಲಿ ವರ್ಸಸ್ ಉಮಾಶಂಕರ ಒಂದು ಮರ್ಡರ್ ಆಗಿದ್ದು ನೋಡಿ ಸರ್, ನನಗೆ ಅನಿಸೋದು ಈಗ ಒಬ್ಬ ವ್ಯಕ್ತಿ ಒಬ್ಬ ರೌಡಿ ಆಗಿದ್ದಾನಂದರೆ ಅವ್ನ ಮನೇಲಿ ಯಾರೂ ಸುರಕ್ಷಿತರಲ್ಲ, ಅವ್ನ ತಮ್ಮ ಅಣ್ಣ ತಂಗಿ ಯಾರೂ ಸುರಕ್ಷಿತರಲ್ಲ ಅಂತ ಅರ್ಥ. ಅಂದರೆ ಅವ್ನು ಇಡೀ ಅವ್ರ ಲೈಫನ್ನು, ಇಡೀ ಖಾನ್ದಾನನ್ನ ಬೀದಿಗೆ ತಂದಂಗೆ ಒಂಥರ. ಯಾರಿಗೆ ಯಾವಾಗ ಬೇಕಾದ್ರೆ ಏನು ಇಲ್ಲ, ಒಬ್ಬ ಯಾರಾದರೂ ರೌಡಿ ನಾನು ಆಗಬೇಕು ಅಂತೇಳಿದ್ರೆ ಅವ್ರ ಮನೆಯವ್ರನ್ನ ಬೀದಿಗೆ ತಂದೆ ಅವ್ನು ರೌಡಿಯಾಗೋಕೆ ಹೋಗಕ್ಕೆ ಸಾಧ್ಯ. ಅವ್ರನ್ನ ನಾನು ತುಂಬ ಚೆನ್ನಾಗಿಟ್ಬಿಡ್ತೀನಿ, ನಾನು ದುಡ್ಡು ಸಂಪಾದನೆ ಮಾಡಿ ಇವ್ರಿಗೆಲ್ಲ ಕೊಟ್ಬಿಟ್ಟು ಚೆನ್ನಾಗಿ ನೋಡ್ಕೊಬಿಡ್ತೀನಿ, ಅದು ಆಗದ ಕೆಲಸ. ಯಾಕೆಂತಂದರೆ ಅವ್ರ ಮೇಲೂ ಪೊಲೀಸರುಗಳು ಮುಗಿದು ಬಿಡ್ತಾ ಇರ್ತಾರೆ, ಚೆಕ್ ಮಾಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಆಮೇಲೆ ಅವ್ರ ಮನೆಗೂ ನುಗ್ತಾರೆ, ಅಟ್ಯಾಕ್ ಮಾಡ್ತಾರೆ. ಕೆಲವಷ್ಟು ಟೈಮು ಇವ್ರು ಮರ್ಡರ್ಗಳು ಮಾಡಿದಾಗ ಕೌಂಟರ್ ಪಾರ್ಟಿಗಳು ಇವ್ರ ಮನೆಗೆ ಬರೋದು, ಇದೆಲ್ಲ ಆಗ್ತಾ ಇರ್ತದೆ. ಆ ಕಾರಣಕ್ಕೆ ಇವರೇನು ಅವ್ರಿಗೆ ಮಾರಕ ಅಲ್ಲ ಇದು, ಅವ್ರಿಗೆ ಅವ್ರ ಮಾರಕ, ಅವರ ಮನೆ ಕಾಮ್ ಅವ್ರ ಮನೆಯವ್ರಿಗೆ ಮಾರಕ, ಇಡೀ ಸೊಸೈಟಿಗೆ ಮಾರಕ ಆ್ಯಕ್ಚುಲಿ. ಅದರಿಂದ ಯಾವ ಕಾರಣಕ್ಕೂ ಅದು ಏನೇ ಆಗಲಿ, ಅದು ಎಷ್ಟೇ ಯಾವುದೇ ಮಟ್ಟದ ಒಂದು ಅದರಿಂದ ಆದಾಯ ಬರಲಿ, ಮತ್ತು ಅದರಿಂದ ಇನ್ನೇನಾದರೂ ಆಸೆ ಇಟ್ಕೊಂಡು ಹೋದರೆ ನನ್ನ ಲೆಕ್ಕದಲ್ಲಿ ಸಕ್ಸಸ್ ಆಗಲ್ಲ. ಅವರು 99% ಅವರೆಲ್ಲ ಗೋಡೆಗೆ ಹೋಗುವಂಥವ್ರು, ಗೋಡೆಗೆ ಹೋಗುವಂಥವ್ರೆ, ಮತ್ತು ಅವ್ರು ಗೋಡೆಗೆ ಹೋಗೋದಿರಲಿ, ಅವ್ರ ಮನೆಯವರು ಕೂಡ ಗೋಡೆಗೆ ಹೋಗ್ತಾರೆ. ಹೌದು ಹೌದು ನೋಡಿ, ಏನೋ ಅಮಾಯಕರುಗಳು, ಅಮಾಯಕರುಗಳು ಕೂಡ ಅಮಾಯಕರುಗಳನ್ನ ಗೋಡೆಗೆ ಸೇರಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಸರ್, ಇನ್ನೊಂದು ಪಾಯಿಂಟ್ನ ಕೇಳಬೇಕು ಅಂದ್ಕೊಂಡೆ, ಈಗ ನಾವು ಹೆಂಗೆ ಸಾಫ್ಟ್ವೇರ್, ಕೆಲವೊಂದು ಮನೇಲಿ ಡಾಕ್ಟರ್ಗಳೇ ಇರ್ತಾರೆ, ಕೆಲವೊಂದು ಮನೆಗಳು ಇಂಜಿನಿಯರ್ ಇರ್ತಾರೆ, ಕೆಲವೊಂದು ಮನೆಗಳು ಬರೀ ಮಾಧ್ಯಮದವರು ಇರ್ತಾರೆ, ಹೀಗೆ ಕೆಲವೊಂದು ಮನೇಲಿ ರೌಡಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಗಳೇ ಇರ್ತಾರೆ. ಕೆಲವೊಂದು ಅಣ್ಣನೂ ಹಂಗೆ ಇರ್ತಾನೆ, ತಮ್ಮನೂ ಹಂಗೆ ಇರ್ತಾನೆ, ತಂದೆದು ಏನೋ ಒಂದು ರೆಕಾರ್ಡ್ ಇರುತ್ತೆ, ಈ ಥರದ್ದು ಫ್ಯಾಮಿಲಿಗಳಿರ್ತಾವೆ ಸರ್. ಹೌದೌದು ನೋಡಿ, ನಾನು ಒಂದು ಮೊದಲೊಂದು ಸಾರಿ ನಿಮಗೊಂದು ಕುಟುಂಬವೆಲ್ಲ ಫ್ಯಾಮಿಲಿ ಕಳ್ಳರು ಅಂತೇಳಿ ಒಂದು ಕತೆ ಮಾಡಿದ್ದೀನಿ. ಅಪ್ಪ, ತಾತ, ಅಪ್ಪ, ಮಗ, ಮೊಮ್ಮಗ, ಮನೆಗೆ ಗುಜರಾತಲ್ಲಿ ಒಬ್ಬ ದೇವಸ್ಥಾನ ಕಟ್ಟಿರೋದು ಒಂದು ಕತೆ ಹೇಳಿದ್ದೀನಿ. ಗಳ್ಳನಿಗೆ ಒಂದು ದೊಡ್ಡ ದೇವಸ್ಥಾನ ಕಟ್ಟಿ ಜಾತ್ರೆ ಮಾಡಿರುವಂಥ ಕೇಸು ನಾವು ಮಾತಾಡಿದ್ದೀವಿ. ಕೊನೆಗೆ ಅವ್ರ ತಾತಂದು ವಿಗ್ರಹ ಮಾಡಿಬಿಟ್ಟಿದ್ದಾನೆ, 150 kg ಬೆಳ್ಳಿ ಹಾಕಿ ವಿಗ್ರಹ ಮಾಡಿ ಅವನಿಗೂ ಒಂದು ವಿಗ್ರಹ ಮಾಡಿ ಕೂರಿಸ್ಬಿಟ್ಟು ಅವನು ರಾಜಸ್ಥಾನದಲ್ಲಿ ನಾವು ಇಟ್ಕೊಂಡು ಬಂದು ಆ ಕಳ್ಳರನ್ನೆಲ್ಲನೂ. ಆಮೇಲೆ ಅವ್ರ ತಾತನು ಮಹಾನ್ ದೊಡ್ಡ ಕಳ್ಳ, ಅವನಿಗೂ ಒಂದು ಸಣ್ಣದೊಂದು ವಿಗ್ರಹ. ಹಿಂಗೆ ಕಳ್ಳರು ದೇವಸ್ಥಾನ ಕಟ್ಕೊಂಡು ಪೂಜೆ ಮಾಡ್ತಾರೆ ಅನ್ನುವಂಥದ್ದು ನಾವು ಮಾತಾಡಿದ್ದೀವಿ. ಅದು ಡಾಕ್ಯುಮೆಂಟು ಸಿಕ್ತು. ಕೊನೆಗೆ ಅಲ್ಲಿರುವಂಥ 400 kg ಅವ್ರ ಅಪ್ಪನ ವಿಗ್ರಹನ ನಾವೇ ಮೀಟ್ಕೊಂಡು ಎತ್ಕೊಂಡು ಅದನ್ನು ಅಲ್ಲಿಂದ ತಗೊಂಡು ಇಲ್ಲಿಗೆ ಬಂದಿದ್ದು ಉಂಟು. ಹೀಗೆ ಮನುಷ್ಯ ಏನೇನ ಅವನಲ್ಲಿ ಏನೇನೆಲ್ಲ ಇರ್ತದೆ, ಜನನೂ ಅದು ಹೆಂಗೆಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ. ಹೋಗಲಿ ಅವ್ನು ದೇವಸ್ಥಾನ ಕಟ್ತಾವನು, ಯಾರು ಕಟ್ತಾ ಇದೆಯಾ ನೀನು ದೇವಸ್ಥಾನವಾ? ಅವನೇ ಗುಜರಾತ್ದಿಂದ ಅವನೇ ಗಡಿಪಾರ ಮಾಡಿಬಿಟ್ಟವ್ರೆ, ಆ ದೇಶ ರಾಜ್ಯದಿಂದನೇ ಗಡಿಪಾರ ಮಾಡಿಬಿಟ್ಟವ್ರೆ ಕಳ್ಳನ್ನ. ಅವನ್ನ ಇವನು ಮಹಾನ್ ಕಳ್ಳ, ಇವರು ಮಹಾನ್ ಡಕಾಯಿತ್ರಿ, ಇವರು ರಸ್ತೆ ಡಕಾಯಿತ್ರಿ, ಇವರು ಇವ್ರು ನಮ್ಮ ರಾಜ್ಯದಲ್ಲೇ ಬೇಡ ಅಂತ ಕಳಿಸ್ಬಿಟ್ರೆ ಅವನು ಹೋಗಿ ದೇವಸ್ಥಾನ ಕಟ್ಸ್ಬಿಟ್ರೆ ಈ ಜನ ಹೋಗಿ ಪೂಜೆ ಮಾಡ್ತಾವ್ರೆ, ಜಾತ್ರೆ ಮಾಡ್ತಾವ್ರೆ, ಎಂಥದ್ದು ಮಾಡೋದು ಹೇಳಿ ಮತ್ತೆ. ಸೊ ಹಾಗೆ ಈ ಒಂದು ಕೇಸ್ ಸರ್ ಏನು ಹೇಳಿದ್ರು, ಇದ್ರದ್ದು ತುಂಬ ಚೆನ್ನಾಗಿ ಫುಲ್ ಡೀಟೇಲ್ ಆಗಿ ಹೇಳಿದರೆ ಸರ್ ಈ ಕಥನ, ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ದಯವಿಟ್ಟು ಹೋಗಿ ಆ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ಯಾಕೆ ನೆನಪು ಅಂತಂದರೆ ನೋಡಿ ಸರ್, ಈ ಕಡೆ ಇವನು ಯಾರು ಉಮಾಶಂಕರ, DD ರವಿ,
ಓಕೆ. ಆಮೇಲೆ ಆ ಕಡೆ ರಹೀಮು ಮತ್ತು ಅವನು ಯಾರು ಮುಬಾರಕ್, ಎಲ್ಲ ರೌಡಿ ಎಲಿಮೆಂಟ್ಗಳೇ. ಒಂದೊಂದು ಮನೇಲಿ ಇಬ್ಬರು ಮೂರು ಜನ ಕಂಪ್ಲೀಟು ಪೂರ್ತಿ. ನಾವು ಇನ್ನೊಂದು ಇನ್ನೊಂದು ಮಾತಾಡಿದ್ದು, ತಾವ್ರ ಅಪ್ಪ ಕಳ್ಳ, ಮಕ್ಕಳು ಕಳ್ಳರು ಎಲ್ಲ ಅಂತೇಳಿ ಒಂದು 50 ಗಾಡಿಗಳನ್ನ ಹಿಡಿದು ಸ್ಪ್ಲೆಂಡರ್ ಕಂಪ್ಲೀಟ್ ಹೊಸ ಹೊಸ ಗಾಡಿಗಳು ಕಳ್ತನ ಮಾಡಿ ಹೊಸ ಡಾಕ್ಯುಮೆಂಟೇಷನ್ ಹಾಕಿ ತಗೊಂಡೋಗಿ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಹೊಸ ಗಾಡಿ ಥರ ಸೇಲ್ ಮಾಡಿಬಿಡ್ತಿದ್ರು. ಅದಕ್ಕೆ ಮೊಮ್ಮಕ್ಕಳನ್ನ ಬಳಸ್ಕೊತಾ ಇದ್ರು ಗಾಡಿಗಳನ್ನ ಕದೀದಿಕ್ಕೆ, ಚಿಕ್ಕ ಚಿಕ್ಕ ಹುಡುಗರನ್ನ ಅಲ್ಲಿ ನಿಲ್ಲಿಸಿದ್ರೆ ಹೊಸ ಗಾಡಿಗಳಿಗೆ ಹೆಂಗೆ ಕದೀದು ಅಂತ ಹೇಳ್ಕೊಟ್ಬಿಡೋದು 12 ವರ್ಷ 13 ವರ್ಷ ಹುಡುಗರುಗಳಿಗೆ. ಅವ್ರು ಕದ್ಬಿಟ್ಟು ನಿಧಾನ ತಿಳ್ಕೊಬಾರ್ದು, ಯಾರ ಹಿಡ್ಕೊಂಡು ಬಂದ್ರೆ ಸುಮ್ಮನೆ ಏನೋ ಮಕ್ಕಳು ತಿಳ್ಕೊತಾರೆ ಅಂತ ಬಿಟ್ಬಿಡ್ತಾರೆ ಅಂತ. ಅಲ್ಲಿ ಬಂದ ಮುಂದಕ್ಕೆ ಹೋದ್ಮೇಲೆ ಎತ್ಕೊಂಡು ಹೊರಟೋಗ್ಬಿಡ್ತಾರೆ, ಅವ್ರು ಕಾಯ್ಕೊಂಡಿರ್ತಾರೆ ದೂರದಲ್ಲಿ. ಈ ತರ ಅವ್ರ ತಾತ ಮಾಡಿಸ್ತಾ ಇದ್ದ ಅವನು, ಹಾ ಹಂಗೆ ಅವ್ರ ಮಕ್ಕಳುಗಳು, ಅವ್ರು ಇದ್ದಂಥ 4-5 ಜನ ಮಕ್ಕಳುಗಳು, ಮೊಮ್ಮಕ್ಕಳು, ಹಿಂಗೆ ಅವ್ರ ಇಡೀ ಫ್ಯಾಮಿಲಿನೇ ಆಮೇಲೆ ಕಳ್ಬಟ್ಟಿ ಮಾಡ್ತಿದ್ರು ಅವರು. ಹೀಗೆ ಒಂದು ನನ್ನ ಲೆಕ್ಕದಲ್ಲಿ ಅದೇನು ಜೀವನ ಅಂತಲೇ ಗೊತ್ತಿಲ್ಲ. ಅದು ಯಾಕೆ ದೇವರು ಆ ಥರ ಜೀವನ ಕೊಟ್ಬಿಟ್ಟು, ನಾವು ಹಿಂಗೂ ಕೊಡ್ತಾನೆ ದೇವರು ಈ ಥರ ಪೂರ ಹಿಂಗೆ ಮಾಡ್ಕೊಂಡು ಜೀವನ ಮಾಡಿ ಅಂತ ಅಂದ್ಬಿಟ್ಟು ಏನೊಂಥರ ಹುಲಿ ಕೊಡ್ತಾನಲ್ಲ, ಹುಲಿ ತಿನ್ನೋದೇ ಅಲ್ವಲ್ಲ ಸಾಯಿವರೆಗೂ, ಹಂಗೆ ಹಂಗೆ ಬರೀ ಪ್ರಾಣಿಯೇ ತಿನ್ಕೊಂಡು ಸಾಯ್ತದಲ್ಲ, ಹಂಗೆ ಬರೀ ಕಳತರವೇ ಮಾಡ್ಕೊಂಡು ಸಾಯ್ಬೇಕು ನೀವು ಅಂದ್ಬಿಟ್ಟು ಅಂತ ಏನಾದ್ರು ಉಡ್ಬೇಕಾದಾಗಲಿ ಅವ್ರಿಗೆ ಏನಾದರೂ ತದಾಸು ಅಂದ್ಬಿಟ್ಟು ಕತೆ. ಯಾಕೆಂತಂದ್ರೆ ಕೆಲವೊಬ್ರು ಈಗ ನೋಡಿ ಮನೇಲೆಲ್ಲ ಚೆನ್ನಾಗಿದ್ರೆ ಇವ್ರಿಗೆ ಒಂದು ಇವ್ರ ಸಂಗತ್ ಸರಿ ಇಲ್ಲ ಅಂತ ಹೇಳಿ ಒಬ್ಬ ವ್ಯಕ್ತಿ ರೌಡಿ ಆಗೋದು ಬೇರೆ. ಮನೇಲೇ ಎಲ್ಲ ಕಳ್ಳರು ರೌಡಿಗಳು ಇಂಥರಿದ್ರೆ ಅವ್ನು ಹೆಂಗೆ ಚೆನ್ನಾಗಿರಕ್ಕೆ ಸಾಧ್ಯ, ಹೆಂಗಿರೋಕ್ಕೆ ಸಾಧ್ಯ ಹೇಳಿ? ಮತ್ತೆ ನೆಮ್ಮದಿಯಾಗಿ ಹೆಂಗಿರೋಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ ನೆಮ್ಮದಿಯಾಗಿರೋಕ್ಕೆ. ನಾವು ಅದನ್ನು ಕೇಳ್ತೀವಿ, ಎಲ್ಲ ಕಂಡ್ರೆ ಏನ್ರೇ ಇದು, ಎಲ್ಲರೂ ಕಳ್ಳ್ರೆ, ಎಲ್ಲ ಕದ್ದು ಓಡಾಡ್ತೀರಿ, ನಿಮ್ಮ ಅಪ್ಪನೂ ಕದ್ದು ಓಡಾಡಬೇಕು, ನಿಮ್ಮ ಅವನು ಹಣ್ಣು ಇಡೀ ಮನೆ ಮಂದಿಯೆಲ್ಲ ಹೆಂಗ್ರೇ ಓಡಾಡ್ತೀರಿ ಕದ್ದು, ಅದು ಹೆಂಗ್ ಕದ್ದು ಓಡಾಡೋದಾಗಿದೆ. ಏನ್ ಹೇಳ್ತಾರೆ ಸರ್ ಅವ್ರ ಅಂದ್ರೆ ಅವ್ರಿಗೆ ಅಂಕದ್ ಓಡಾಡಿದ್ರೆ ಮಜಾ ಅಂತೆ. ಒಂಥರ ಎಣ್ಣೆ ಕುಡಿದು ಬೆಳಗ್ಗೆ ತಕ್ಕಣ ಎಣ್ಣೆ ಹೊಡೆದ್ರೆ ಒಂಥರ ಆಲ್ಕೋಹಾಲ್ ಇದ್ದಂಗೆ ಇರ್ತದಲ್ಲ, ಹಂಗೆ ಪೊಲೀಸವ್ರಿಂದ ತಪ್ಪಿಸ್ಕೊಳ್ಳೋದೇ ಒಂದು ಮಜಾ ಅಂತ ಅವ್ರಿಗೆ. ಹಂಗೆ ಮಜಾ ಅಂತ ಬಂದ್ಬಿಟ್ರೆ ತಪ್ಪಿಸ್ಕೊಂಡು ಓಡಾಡೋದು ನನ್ನ ಲೆಕ್ಕ ಅದು ಒಂದು ಸ್ಟೈಲ್ ಆಫ್ ಲೈಫಾ? ಇನ್ನು ಏನಿದು ಕತೆ ಅನ್ಕೋಬೇಕು ನಾವೂ ದುರಂತ. ಸೊ ಇದು ಈ ಸೆಕೆಂಡ್ ಹ್ಯಾಂಡ್ ಬೈಕ್ಗಳನ್ನ ಕಳ್ಳತನ ಮಾಡಿ ಮಾರಾಟ ಮಾಡೋದು ಕೂಡ ಸರ್ ಹೇಳಿದ್ರೆ, ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿ ಪುನೀತ್, ಯಾರು ನೋಡಿಲ್ಲ ದಯವಿಟ್ಟು ಅದನ್ನು ನೋಡಿ. ಸೊ ಈಗ ಸರ್ ವಾಪಸ್ ಜೈಲಿಗೆ ಬರೋದಾದರೆ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ಕವಳ ಅವ್ನ ಗ್ಯಾಂಗ್ ಸೇರ್ಕೊಂಡಿದೆ, ಈ ಕಡೆ ಉಮಾಶಂಕರ ಅವ್ನ ಗ್ಯಾಂಗ್ ಸೇರ್ಕೊಂಡಿದ್ದಾರೆ, ಡಿ ಡಿ ರವಿ ಇದ್ದಾನೆ. ಸೊ ಏನು ಸರ್ ಇವ್ರದ್ದು ಪ್ಲಾನ್ ನೋಡಿ, ಇವ್ರದ್ದು ಹೆಂಗಾಗ್ತಾಯಿತ್ತು, ಯಾವಾಗ ಒಳಗೋಗ್ತಾರೆ ಯಾವಾಗ ಈಚೆಗೆ ಬರ್ತಾರೆ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟೆಷ್ಟು ಬೇಗ ಮರ್ಡರ್ ಕೇಸ್ಗಳು ಒಳಗೋಗೋರು, ಎಷ್ಟೆಷ್ಟು ಕೇಸ್ ಈಚೆ ಬರೋರು, ಇವರು ಯಾವಾಗ ಈಚೆ ಬರ್ತಾರೆ, ಯಾವಾಗ ಒಳಗೋಗ್ಬಿಡ್ತಾರೆ, ಯಾವ ವಾರಂಟಿ ಕೇಸಲ್ಲಿ ಒಳಗೋದ್ರು, ಯಾವ ಪೊಲೀಸ್ ಸ್ಟೇಷನ್ ಕೇಸಲ್ಲಿ ಒಳಗೋದ್ರು, ಇದನ್ನು ಮಾನಿಟರ್ ಮಾಡೋದೇ ಒಂದು ದೊಡ್ಡ ಹೆಡ್ಡೇಕ್ ಆಗೋದು ಇವ್ರದ್ದು. ಆಗೇನಾಗುತ್ತೆ, ಇವರೆಲ್ಲ ಒಳಗೋಗಿ ಸೇರ್ಕೊಂಬಿಡ್ತಾರಲ್ಲ, ದುಡ್ಡಿನ ಅವಶ್ಯಕತೆ ತೀರ ಆಗ್ಬಿಡುತ್ತೆ. ಏನು ಮಾಡೋದೀಗ, ದುಡ್ಡು ಬೇಕಲ್ಲ, ಈಗ ಇಷ್ಟೊಂದು ಜನ ಇದ್ದೀವಿ, ರೂಲ್ನ ಈಗ ಜೈಲ್ ರೂಲ್ ಮಾಡಬೇಕು, ಚೆನ್ನಾಗಿ ಇರಬೇಕು ನಾವಿಲ್ಲ ಎಲ್ಲ ಅಂದರೆ ದುಡ್ಡು ಬೇಕು. ಇದೆಲ್ಲ ಆಗ್ತಾ ಇರಬೇಕಾದಾಗ ಕವಳ ಆಚೆ ಹೊರಟೋಗ್ಬಿಡ್ತಾನೆ. ಕವಳ ಹೋಗಿ ಏನು ಮಾಡ್ತಾನೆ, ಬೇಲ್ ಮಾಡಿಸ್ಕೊಂಡು ಹೊರಟೋಗ್ಬಿಡ್ತಾನೆ. ಇವರೆಲ್ಲ ಸೇರ್ಕೊಂಡು ಬೇಲ್ ಮಾಡಿಸ್ಬಿಡ್ತಾರೆ, ಆಚೆ ಹೊರಟೋಗ್ತಾನೆ. ಇಲ್ಲಿ ವಿಲ್ಸನ್ ಗಾರ್ಡನ್ ಸರ್, ಸಂಪಂಗಿ ರಾಮನಗರದಲ್ಲಿ SR ಗಾರ್ಡನ್ ಅಲ್ಲ ಪಕ್ಕದಲ್ಲಿ ಮಲ್ಯಾಳಿ ಪ್ರವೀಣ ಅಂತ ಇರ್ತಾನೆ, ಅವನ ಹೋಗಿ ಭೇಟಿಯಾಗು ನೀನು ಅಂತ ಹೇಳ್ತಾನೆ. ಯಾರು ಡಿ ರವಿ ಅವನ ಹತ್ರ ಬರ್ತಾನೆ. ಬಂದಾದಮೇಲೆ ಅವನು ಎಲ್ಲ ಅಷ್ಟೊತ್ತಿಗಾಗಲೇ ಎಲ್ಲ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಂಡಿರ್ತಾನೆ. DDಗಳನ್ನ ಚೀಟಿಂಗ್ ಹೆಂಗೆ ಮಾಡುವಂಥದ್ದು, ಯಾವ ಥರ ಮಾಡಬೇಕು ನಾವು ಅಂತ ಹೇಳುವಂಥದ್ದನ್ನ ಆಗಲೇ ಎಲ್ಲ ಇನ್ಸ್ಟ್ರಕ್ಷನ್ ಜೈಲಿಂದ ಅವನಿಗೆ ಬಂದಿರುತ್ತೆ. ಸೊ ಇವನು ಯಾರು, ಮಲಯಾಳಿ ಪ್ರವೀಣ, ಇವನು DD ರವಿದ ಅಸೋಸಿಯೇಟ್ ಆ ಒಂದು ಕೆಲಸದಲ್ಲಿ. ಹೌದು, DDಗಳನ್ನ ಚೀಟ್ ಮಾಡೋದ್ರಲ್ಲಿ, ಚೀಟಿಂಗ್ ಮಾಡೋದ್ರಲ್ಲಿ. ಆವಾಗ ಅಷ್ಟೊತ್ತಿಗಾಗಲೇ ಅವನು ಅಲ್ಲಿ ಈ ಮಲಯಾಳಿ ಪ್ರವೀಣ ಇದ್ದಾನಲ್ಲ, ಅವ್ರದ ಒಂದು ಹತ್ತಿರದ ರಿಲೇಟಿವ್ ಅಲ್ಲಿ ಗೌರಿಬಿದನೂರಲ್ಲಿ ಒಂದು ಬ್ಯಾಂಕ್ ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಅಲ್ಲ, ಇದು ಯಾವುದು, ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಕ್ರಿಶ್ಚಿಯನ್ದು ಒಂದು ಮಿಷನರಿ ಇರುತ್ತೆ ಅಲ್ಲಿ ಆ ಭಾಗದ, ಅದು ಜೀವ ಜಲ ಸಂಸ್ಥೆ ಅಂದ್ಬಿಟ್ಟು ಅಂತ ಅಲ್ಲಿ ಗೌರಿಬಿದನೂರಲ್ಲಿ ಇರ್ತದೆ. ಆ ಒಂದು ಸಂಸ್ಥೆಗೆ ಇವನು ಸಂಬಂಧಿಕರಿರ್ತಾರಲ್ಲ, ಅದರಲ್ಲಿ ಅವನೇನು ಮಾಡ್ತಾನೆ, ಆ NGOಗೆ ದುಡ್ಡು ಬಂದಿರೋ ಥರ ಎಲ್ಲ ಡಾಕ್ಯುಮೆಂಟೇಷನ್ ತಯಾರು ಮಾಡಿಬಿಟ್ಟು ಅಲ್ಲಿಂದ ಫಾರಿನ್ ಫಂಡ್ ಬಂದಿರೋ ಥರ ಎಲ್ಲ ಏನೇನೋ ಅವ್ನು ಗೊತ್ತು, LC ಅವಂತೆ ಯಾವ ಥರ ಬರಬೇಕು, ಅದನ್ನು ಎಲ್ಲಿ ಮೂವ್ ಮಾಡಿಸ್ಬೇಕು, ಮತ್ತು ಬ್ಯಾಂಕ್ ಮ್ಯಾನೇಜರ್ ಥರ ಹೆಂಗೆ ಆ್ಯಕ್ಟ್ ಮಾಡಬೇಕು, ಯಾವ ಬ್ಯಾಂಕಿಂದ ಅಂತ ಹೇಳ್ಕೋಬೇಕು, ಅದನ್ನೆಲ್ಲ ಆಗಲೇ ಕಂಪ್ಲೀಟ್ ಮ್ಯಾನೇಜ್ನ DD ರವಿ ಮಾಡಿರ್ತಾನೆ. ಓಕೆ ಓಕೆ, ಪೂರ್ತಿ ಜೈಲಲ್ಲಿ ಕೂತ್ಕೊಂಡು ಮಾಡಿರ್ತಾನೆ. ಮಾಡಾದ್ಮೇಲೆ ಎಲ್ಲ ಮಾಡಿಬಿಟ್ಟು ಏನಾಗಿದೆ, ಇವ್ರು ಫಸ್ಟ್ ಸಾರಿ ಅಲ್ಲಿ ಹೋಗಿ ಒಂದು ಸಾರಿ ಒಂದು DDನ ತಗೊಂಡ್ಬಿಟ್ಟಿದ್ದಾರೆ, 20 ಲಕ್ಷ ರೂಪಾಯಿ DDನ ಫಸ್ಟು DD
ತಗೊಂಡ್ಬಿಡ್ತಾರೆ. ಎಲ್ಲಿಗೆ ಹೋಗಿ ಸರ್? ಅಲ್ಲಿ ಆ ಯಾವುದು ಗೌರಿಬಿದನೂರು ಬರುತ್ತಲ್ಲ, ಆ ಗೌರಿಬಿದನೂರು ಕೆನರಾ ಬ್ಯಾಂಕಲ್ಲಿ ಒಂದು ಡಿ ಡಿ ತಗೊಂಡ್ಬಂದ್ಬಿಡ್ತಾರೆ. ಅಲ್ಲಿ ಅಲ್ಲಿ ಬಂದು ಆಯಿತು, ಜೈಲಿಗೆ ಒಂದಷ್ಟೆಲ್ಲ 1,00,000 ಕೊಟ್ಟರು, ಇವರೆಲ್ಲ ಮಜಾ ಮಾಡ್ಕೊಂಡು ಆರಾಮಾಗೆಲ್ಲ ಇದ್ಕೊಂಡು ಮತ್ತೆ ಇನ್ನೊಂದು ಸಾರಿ ಇನ್ನೊಂದು ಕೌಂಟ್ರು 32,00,000 ರೂಪಾಯಿಗೂ 12,00,000 ರೂಪಾಯಿಗೆ ಇನ್ನೊಂದು ಡಿ ಡಿ ಹಾಕ್ತಾರೆ. ಅದನ್ನು ಅದನ್ನು ಮೆತ್ತೆ ಪ್ಲ್ಯಾನ್ ಮಾಡ್ಕೊಂಡು ಅದು ಒಂದು 12,00,000 ರೂಪಾಯಿನ ಡ್ರಾ ಮಾಡ್ಕೊಂಡು ಬಂದ್ಬಿಡ್ತಾರೆ ಅದೇ ಬ್ಯಾಂಕಲ್ಲಿ. ಅದೇ ಬ್ಯಾಂಕಲ್ಲಿ. ಸೊ ಅವ್ರಿಗೆ ಗೊತ್ತಾಗಿಲ್ಲ ಎಲ್ಲ ಪೂರ್ತಿ ಬ್ಯಾಂಕ್ ತಾನೇ ಪ್ಲೇ ಮಾಡ್ತಾವನು ಇವನು. ಯಾರು ಡಿ ಡಿ ರವಿ ಜೈಲಲ್ಲಿ ಕೂತ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಹೆಂಗೆಲ್ಲ ಅವನಿಗೆ ಪಾಪ ಯಾರೋ ಹೊಸ ಪ್ರೊಬೇಷನರ್ ಅಂತೆ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅವನು, ಅವ್ನಿಗೇನು ಗೊತ್ತಾಗ್ತಾ ಇರಲಿಲ್ಲ ಏನೋ, ಎಲ್ಲ ನೋಡಿಕೊಂಡೇ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ಹಲವಾರು ಬ್ಯಾಂಕಲ್ಲಿ ಮಾಡೋರಲ್ಲ, ಇವರೇನು ಒಂದು ಬ್ಯಾಂಕಲ್ಲೆಲ್ಲ 20-30-40 ಬ್ಯಾಂಕಲ್ಲಿ ಮಾಡಿದ್ದಾರೆ, ಇವರೇನು ಕಮ್ಮಿ ಮಾಡಿರಲಿಲ್ಲ. ಆಮೇಲೆ ಏನಾಗೋಯ್ತು ಅವ್ರಿಗೆ ಏನೋ ಒಂಚೂರು ಸಂಶಯ ಬಂದಿದೆ ಬಂದವರು. ಆಮೇಲೆ ಇವರು ಬಂದು ಹೆಡ್ ಆಫೀಸಿಗೆ ಬಂದು ಮಾತಾಡಿಕೊಂಡು ಇದೆಲ್ಲ ಕೇಳಿಕೊಂಡು ಹಿಂಗೆ ಸರ್ ಈ ಥರ ನಮ್ಮದು ಹಿಂಗಾಗಿದೆ ಅಲ್ಲ ಸರ್ ದುಡ್ಡು, ನಾವ್ಯಾರು ಹೇಳಿಲ್ವಲ್ರಿ, ನಾವ್ಯಾರು ನಿಮ್ಗೇನು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ವಲ್ಲ, ಏನು ಕೊಡಿ ಅಂದಾಗ ಎಲ್ಲ ಈ ಡೂಪ್ಲಿಕೇಟ್ಗಳ್ದು ಅಲ್ಲಿಗೆ ಇದೋಗಿದೆ, ಏನು ಆರ್ ಪಿ ಐಡಿಗಳೋಗಿದೆ ಹೆಡ್ ಆಫೀಸಿಂದ ಹೋದಂಗೆ ಈ ಥರ ನೋಡಿ ಸರ್ ತಮ್ಮಿಂದ ಎಲ್ಲ ಬಂದಿದೆ ಇವೆಲ್ಲ, ಇವು ಡಿ ಡಿಗಳನ್ನ ನೀವು ಎನ್ಕ್ಯಾಶ್ ಮಾಡಿಕೊಡಿ, ನಿಮ್ಮಿಂದ ಬಂದು ಇಲ್ವಲ್ಲ, ಇದು ನಾವು ಕಳಿಸ್ಕೊಟ್ಟದಲ್ವಲ್ಲ ಇದು. ಯಾರು ಆ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಅವ್ರು ಹೇಳಿದ್ದ ಇದನ್ನ? ಅಲ್ಲ, ಈ ಬ್ಯಾಂಕ್ನವರು. ಬ್ಯಾಂಕ್ನವರು, ಓಕೆ. ಬ್ಯಾಂಕ್ ಹೆಡ್ ಆಫೀಸ್? ಬ್ಯಾಂಕ್ ಹೆಡ್ ಆಫೀಸು. ಓಕೆ ಓಕೆ ಓಕೆ. ಹಾಂ ಹಾಂ ಹಾಂ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಇಲ್ವಲ್ಲ ನಾವು ಕಳಿಸ್ಕೊಟ್ಟಿಲ್ವಲ್ಲ, ನಮ್ಗೆ ಬಂದಿಲ್ವಲ್ಲ ಹಂಗೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ನೋಡ್ತಾರೆ ಬ್ಯಾಂಕಲ್ಲಿ ಯಾವುದೇ ಥರವಾದಂಥ ಆ ಥರದ್ದು ಇಲ್ವೇ ಇಲ್ಲ, ಒಂಚೂರು ಹೆಡ್ ಆಫೀಸಿಂದ ಅಲ್ಲಿಂದ ಮೂವ್ ಆದದ್ದು ಯಾವುದೇ ಈ ಥರ ಎಲ್ ಸಿಗಳು ರಿಲೀಸ್ ಆಗಿ ಸಂಬಂಧಪಟ್ಟಂಗೆ ಡೈರೆಕ್ಷನ್ನೇ ಇಲ್ಲ. ಆಮೇಲೆ ತಯ್ಯಂಗ್ ತಲೆ ಕೆಟ್ಟೋಗ್ಬಿಡ್ತು. ಅಲ್ಲಿ ಲೋಕೇಶ್ವರ್ ಅಂತ ನಮ್ಮ ಬ್ಯಾಚ್ಮೇಟ್ ಇದ್ದ ಸರ್ಕಲ್ ಇನ್ಸ್ಪೆಕ್ಟ್ರು, ಎಲ್ಲಿ ಗೌರಿಬಿದನೂರು, ಗೌರಿಬಿದನೂರಲ್ಲಿ ಲೋಕೇಶ್ವರ್ ಹತ್ರ ಬ್ಯಾಂಕ್ ಮ್ಯಾನೇಜರ್ ಹೋಗಿದ್ದಾರೆ ಸರ್ ಈ ಥರ 32,00,000 ರೂಪಾಯಿ ಡಿ ಡಿ ಡ್ರಾ ಮಾಡಿಬಿಟ್ಟಿದ್ದಾರೆ ಸರ್, ನೋಡಿ ಸರ್ ಈ ಥರ ಎಲ್ಲ ಅಲ್ಲೊಂದು ಜೀವಜಲ ಸಂಸ್ಥೆ ಅಂತ ಇದೆ, ಅಲ್ಲಿಂದ ಬಂದಂಗೆ ಮಾಡ್ದಂಗೆ ಮಾಡಿದ್ದಾರೆ ಅಲ್ಲಿ, ಅದೆಲ್ಲ ಅದೊಂದು ಯಾವುದೋ ಸಂಸ್ಥೆ ಏನು ಅದೇನು ಅಡ್ಜಸ್ಟ್ಮೆಂಟು ಅವ್ರಿಗೆ ಏನೋ ಗೊತ್ತಿಲ್ಲ, ಅಲ್ಲಿಂದ ಬಂದು ಅಲ್ಲಿ ಡ್ರಾಗಿ ಮಾಡಿ ಹೋಗಿರ್ತಕ್ಕಂಥದ್ದು 32,00,000 ತೊಗೊಂಡೊಟ್ಟೋಗ್ಬಿಟ್ಟಿದ್ದಾರೆ. ಅವರು ಮತ್ತೆ ಬಂದರೂ ಬರ್ಬೋದು ಸರ್ ಅವರು ಈ ಥರ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ತೊಗೊಂಡು ಹೋಗಿದ್ದಾನೆ ಅಲ್ಲಿಗೆ ಸ್ಟೇಷನ್ಗೆ. ಸರಿ, ಅಲ್ಲಿ ಒಂದು ಟೌನ್ ಪೊಲೀಸ್ ಸ್ಟೇಷನ್ ಒಂದು ಕೇಸ್ ರಿಜಿಸ್ಟರ್ ಮಾಡಿಸಿದ್ದಾನೆ ಲೋಕೇಶ್ ಕೇಸ್ ಮಾಡಿ ಅಂದ್ಬಿಟ್ಟು ಅಂತ. ಅದಾದಮೇಲೆ ಒಂದು 15-20 ದಿವಸ ಬಿಟ್ಕೊಂಡು ಅವರು ಇನ್ನೊಂದು ಡಿ ಡಿ ಬಂದಂಗೆ ಎಲ್ಲ ರೆಡಿ ಮಾಡಿ ಎಲ್ಲ ಮಾಡಿಕೊಂಡು ಈ ಥರ ಎಲ್ಲ ಅಂತ ಇವ್ರು ಹೋಗವ್ರೆ. ಹಾಂ, ಅವಾಗ ಹಿಂಗೆ ಬರ್ತಾ ಇದೆ ಅಂತ ಎಲ್ಲ ಫೋನ್ ಮಾಡಿ ಎಲ್ಲ ಹೋಗಿ ಹೇಳಿದ್ರಲ್ಲ ಅವ್ರಿಗೆ, ಅವಾಗ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರು ಸಾರಿ ಹಿಂಗೆ ಬರ್ತಾ ಇದೆ ಸರ್ ಇನ್ನೊಂದು ಡಿ ಡಿ ಬರ್ತಾ ಇದೆ, ಇವ್ರು ಬರ್ತಾರೆ ಸರ್ ದಯಮಾಡಿ ಎಲ್ಲರನ್ನು ಹಿಡಿಸಿ ಸರ್ ಇವ್ರಿಗೆ ಅಂತ ಹೇಳ್ಬಿಟ್ಟು ಅಂತ ಅವರೆಲ್ಲ ಅಲರ್ಟ್ ಆಗಿ ಕೂತ್ಕೊಂಡ್ರು ಎಲ್ಲ ಫುಲ್ಲು ಪೂರ್ತಿ. ಆಮೇಲೆ ಇವರು ಬೆಳಿಗ್ಗೆನೇ ಎಲ್ಲ ಎಲ್ಲೆಲ್ಲಿ ಕಾಯ್ಕೊಂಡು ಕೂತ್ಕೋಬೇಕು ಅವ್ರು ಬರ್ತಾರೆ ಬ್ಯಾಂಕ್ ಹತ್ರ ಅಂತ ಹೇಳ್ಬಿಟ್ಟು ಅಂತ ಒಂದು ಸ್ವಲ್ಪ ಒಂಚೂರು ಐಸೋಲೇಟೆಡ್ ಜಾಗ ಅಂಥದ್ದು ಅಂದರೆ ಸುತ್ತ ಅಕ್ಕಪಕ್ಕ ಏನು ಬಿಲ್ಡಿಂಗ್ ಇರಲಿಲ್ಲ ಅಂತೆ, ಅವ್ರಿಗೆ ಕಾಯ್ಕೊಳ್ಳೋಕ್ಕೂ ಒಂದು ಸ್ವಲ್ಪ ಕಷ್ಟ ಆಯಿತು. ಬಟ್ ಹೋದವರು ವಾಪಸ್ಸೇ ಬರಬೇಕಂತೆ, ಅಲ್ಲಿ ಬ್ಯಾಂಕ್ ಹೋದರೆ ಆ ಕಡೆ ಡೆಡ್ ಎಂಡು ಎಂಡ್ ಆಗಿಬಿಡುತ್ತಂತೆ, ವಾಪಸ್ ಬರಬೇಕಾಗಿತ್ತಂತೆ. ಸರಿ, ಏನಾಗೋಯ್ತು, ಆ ಒಂದು ಕಾರ್ನರ್ ಒಳಗಡೆ ಅವ್ರು ಕಾಯ್ಕೊಂಡು ಕೂತ್ಕೊಂಡ್ರು ಪೊಲೀಸ್ನವರು. ಹಾಂ, ಬರಲಿ ಒಳಗಡೆಗೆ ಬರಲಿ ನೋಡೋಣ ಅದು ಹೆಂಗಾಗ್ತದೋ ಅಂದ್ಬಿಟ್ಟು ಅಂತ. ಆಮೇಲೆ ಸುಮಾರು ಒಂದು 11 ಗಂಟೆಗೆ ಯಾರು ಟೂ ವೀಲರಲ್ಲಿ ಬಂದಿದ್ದಾರೆ, ಎಲ್ಲ ಹಂಗೆ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಟೂ ವೀಲರ್ಲಿ ಹೋಗಿದ್ದಾರೆ, ಪುನಃ ಇನ್ನೊಂದು ಟೂ ವೀಲರ್ ಬಂದಿದೆ, ಒಳಗಡೆ ಬ್ಯಾಂಕೆಲ್ಲ ಹೋಗಿದ್ದಾರೆ, ಎಲ್ಲ ನೋಡಿದ್ದಾರೆ ಎಷ್ಟು ಜನ ಇದ್ದಾರೆ ಕೆಲಸ ಯಾರು ಮ್ಯಾನೇಜರ್ ಬಂದ್ರ ಎಲ್ಲ ನೋಡ್ಕೊಂಡಿದ್ದಾರೆ. ಆಮೇಲೆ ಮ್ಯಾನೇಜರ ಮೊದಲನೇ ಸರಿ ಹೋದಾಗ ಮ್ಯಾನೇಜರ್ ಬಂದಿಲ್ಲ, ಎರಡನೇ ಸರಿ ಹೋದಾಗ ಮ್ಯಾನೇಜರ್ ಬಂದಿದ್ದಾನೆ ಅವನು. ಆಮೇಲೆ ಅದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವ್ರಿಗೆ, ವಾಪಸ್ ಹಿಂಗೆ ಹಿಂಗೆ ಈ ಥರ ಮೋಟರ್ ಸೈಕಲಲ್ಲಿ ಬಂದಿದ್ರು, ಅವ್ರು ಯಾರು ಬಂದಿಬ್ಬರು ವಾಪಸ್ ಹೋದ್ರೆ ಒಂದು ಸಾರಿ, ಎರಡನೇ ಸಾರಿ ಬಂದಾಗ ಬಂದು ನೋಡಿಕೊಂಡು ಏನು ನಮ್ಮಲ್ಲಿ ಏನು ಏನು ಮಾಡಲಿಲ್ಲ ಅವರು, ಅಕೌಂಟ್ ಅಕೌಂಟ್ಗೆ ಬಂದವರಲ್ಲ ಅವರು, ನನ್ನ ಯಾರು ಇದಾರ ಅಂತ ನೋಡಿಕೊಂಡು ಕನ್ಫರ್ಮೇಷನ್ಗೆ ಅವ್ರು ಬಂದಿದ್ದಾರೆ, ನನ್ನ ಲೆಕ್ಕದಲ್ಲಿ ಅವ್ರು ಬರ್ಬೋದೆಲ್ಲೋ ದೂರದಲ್ಲಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಮೆಸೇಜ್ ಅವ್ರಿಗೆ ತಲುಪಿಸ್ತಾರೆ, ಫೋನಲ್ಲಿ ಹೇಳ್ತಾರೆ ಹಿಂಗೆ ಆಗಿದೆ ಹಿಂಗೆ ಆಯ್ತಾಯ್ತು ಅಂದ್ಬಿಟ್ಟು ಅಂತ. ಅವ್ನು ಕೆಲಸ ಮಾಡಿ ಅವ್ರು ಒಳಗಡೆಗೆ ಬಂದ್ಬಿಡ್ಲಿ, ಬ್ಯಾಂಕ್ ಆಚೆಗೆ ಬಂದಾಗ ಆಮೇಲೆ ಇದು ಗಾಡಿ ಗಿಡಿಲಿರ್ತಾರೆ ಓಡೋಗ್ಬಿಡ್ತಾರೆ ಕಷ್ಟ ಆಗ್ಬಿಡ್ತದೆ, ಅದಕ್ಕೆ ಅವ್ರು ಒಳಗಡೆಗೆ ಬಂದ್ಬಿಡ್ಲಿ. ಅವರು ಒಳಗಡೆ ಬಂದ ತಕ್ಷಣವೇ ನಾವು ಫೋನ್ ಹೊಡೀರಿ ಇಮಿಡಿಯೇಟಾಗಿ ನಾವು ಬಂದ್ಬಿಡ್ತೀವಿ ಒಳಗಡೆಗೆ ನಾವು ಬಾಗಿಲು ಹಾಕೊಬಿಡ್ತೀವಿ ಅಂತೇಳಿ ಈ ಥರ ಮೆಸೇಜ್ ಮಾಡಿಕೊಂಡು ಕೂತ್ಕೊಂಡಿದ್ರು ಅವರು. ಮೊದಲನೇ ಸಾರಿ ಬಂದ್ರಲ್ಲ, ಎರಡನೇ ಸಾರಿ ಈ ಕಡೆಯಿಂದ ಹೋದ್ರಲ್ಲ, ಯಾರು ಈ ಕಡೆಯಿಂದ ಹೋದಾಗ ಹೋಗುವಂಥ ಸಮಯದಲ್ಲಿ ಏನು ಮಾಡ್ತಾರೆ, ಅಲ್ಲಿ ಆ ಕೂತ್ಕೊಂಡಿದ್ದಲ್ಲ ಮನುಷ್ಯ ಯಾರು ಆ ಗಾಡಿನಲ್ಲಿ ಕೂತ್ಕೊಂಡಿದ್ದಲ್ಲ, ಅವನು ಜೀಪಲ್ಲಿ ಕೂತ್ಕೊಂಡಿದ್ದಾರೆ ಪೊಲೀಸ್ನವರು. ಪೊಲೀಸವನು ಬೇರೆ ಪ್ರೈವೇಟ್ ಕಾರಲ್ಲಿ ಇದ್ರು ಅವರು, ಯಾವುದೋ ಒಂದು ಅಂಬಾಸಡರ್ ಕಾರು ಮತ್ತು ಇನ್ನೊಂದು ಯಾವುದೋ ಕ್ವಾಲಿಸ್ ಗಾಡಿ ಇಟ್ಕೊಂಡಿದ್ರಂತೆ. ಅಂಬಾಸಡರ್ ಗಾಡಿನಲ್ಲಿ ಹಿಂದ್ಗಡೆ ಕ್ವಾಲಿಸ್ ಗಾಡಿನಲ್ಲಿ ಲೋಕೇಶವರು ಮತ್ತು ಅವರು ಒಂದಷ್ಟು ಜನ ಇದ್ದರು, ಮುಂದ್ಗಡೆ ಅದರಲ್ಲಿ ಸಬ್ ಇನ್ಸ್ಪೆಕ್ಟ್ರು ಮತ್ತು ಅವರಿದ್ದರು. ಈ ಸಬ್ ಇನ್ಸ್ಪೆಕ್ಟ್ರಿಂದ ಜನದೆಲ್ಲ ಇನ್ನೊಬ್ಬ ಪೊಲೀಸ್ನ ಇದ್ದ ಏನೋ ತಲೆನೋವು ಸರ್ ಸ್ವಲ್ಪ ತಲೆನೋವು ಅಮೃತಾಂಜನ್ ತತ್ತೀನಿ ಅಂತ ಅಂಗಡಿಗೆ ಹೋಗವನೇ
ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಅಮೃತ ತಗೊಂಡು ತಲೆಗೆಲ್ಲ ತಿಕ್ಕೊಂಡು ಹಿಂಗೆಲ್ಲ ನೋಡಿಕೊಂಡು ಎಲ್ಲ ಬಂದಾನೆ. ಅವನು ಆ ಕಡೆಯಿಂದ ಟೂ ವೀಲರಲ್ಲಿ ಬಂದವನಲ್ಲ, ಆ ಟೂ ವೀಲರ್ ಬಂದಲ್ಲ, ಇವನು ನೋಡಿದ್ದಾನೆ ಅಲ್ಲಿ. ನೋಡಿದಾಗ ಇವನು ನೋಡಿದ್ರೆ ಪೊಲೀಸ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಪ್ರಾಬ್ಲಮ್ ಏನು ಅಂತಂದರೆ, ಒಂಥರ ಹಂಗೆ ಐಡೆಂಟಿಫಿಕೇಶನ್ನ ನಾವು ಇಟ್ಕೊಬಿಟ್ಟಿದ್ದೀವಿ, ಅದು ಎಸ್ಪೆಷಲಿ ಕಳ್ಳರಿಗೆ ಗೊತ್ತಾಗುತ್ತೆ ಅಲ್ಲ ಸರ್. ನೀವು ನೋಡಿದ್ರೆ ಇವನು ಪೊಲೀಸೇ ಅನ್ನೋ ಥರದಲ್ಲಿ ಯಾರೇ ಒಬ್ಬ ನಾರ್ಮಲ್ ಜನನು ಕಂಡು ಹಿಡಿದು ಬಿಡ್ತಾರೆ ಅವರ ಇದನ್ನ. ಇವನು ಇವನು ಪೊಲೀಸ್ನೇ, ಇವನು ಮಫ್ತಿಲ್ ಇದ್ರು ಕೂಡ ಮಫ್ತಿಲ್ ಇದ್ದು ಯಾವ ಥರ ಇದ್ರೂ ಕಂಡು ಹಿಡಿದು ಬಿಡ್ತಾರೆ ಆ ಥರ. ಅವನು ಅವನು ಹಂಗೆ ಕಾಣಿಸ್ಬಿಡ್ತಾನೆ, ಅದೇನು ವಿಚಿತ್ರನೋ ಏನೋ ಗೊತ್ತಿಲ್ಲ. ಮಾತ್ರ ಅವನು ಟೂ ವೀಲರು ಹಿಂಗೆ ಎರಡು ಸಾರಿ ದುರುಗುಟ್ಕೊಂಡು ಅವನಿಗೆ ನೋಡ್ಕೊಂಡು ಹೋಗಿದ್ದಾನೆ ಅವನು ಇದಾದ. ಆಮೇಲೆ ಏನು ಹಿಂಗಾಗೋಯ್ತಲ್ಲ ಒಟ್ಟೋದ್ರು, ಆಮೇಲೆ ಹೋಗ್ಬೇಕಾದಾಗ ಹಿಂಗೆ ನೋಡಾದ್ಮೇಲೆ ಹಿಂದ್ಗಡೆ ತಿರುಗಿ ನೋಡವನೇ, ಅವ್ನು ಎರಡು ಗಾಡಿಗಳು ನಿಂತ್ಕೊಂಡಿದ್ದು ದೂರ ದೂರದಲ್ಲಿ, ಆ ಕಡೆ ಸೈಡ್ ಒಂದು ಕ್ವಾಲಿಸು ಮತ್ತು ಇನ್ನೊಂದು ಆ ಕಡೆ ಸೈಡ್ ಎರಡು ಗಾಡಿ ಯಾವಿವು, ಎರಡು ಕಾಯ್ಕೊಂಡಿದ್ದಾವಲ್ಲ ಗಾಡಿಗಳು ಅಂತ ಅಂದ್ಬಿಟ್ಟು ಅಂತ. ಅದನ್ನು ಬಿಟ್ಟು ಇನ್ನೊಬ್ಬನ್ನ ಸ್ವಲ್ಪ ಹೊತ್ತಾದ್ಮೇಲೆ ಗಾಡಿನ ಕಾರಲ್ಲಿ ಯಾರ್ಯಾರು ಕೂತಿದ್ದಾರೆ ಅಂತ ನಡ್ಕೊಂಡು ಕಳಿಸವನೆ ನೋಡಕ್ಕೆ ನೋಡಕ್ಕೆ ಅಂದರೆ ಇನ್ಫಾರ್ಮೇಷನ್ನು ಅವರು ಯಾರು ನೋಡ್ಕೊಂಡು ಬನ್ನಿ ಕಾರಲ್ಲಿ ಕೂತ್ಕೊಂಡಿರೋ ಯಾರಿದ್ದಾರೆ, ಪೊಲೀಸ್ ಗಿಲೀಸ್ ಏನಾರು ಕೂತ್ಕೊಂಡವ್ರ ಏನಾರು ಕೂತ್ಕೊಂಡಿದ್ದಾರೆ ಅವರು ಅಂತ ಅಂದ್ಬಿಟ್ಟು ಅಂತ. ಕೊನೆಗೆ ಅವನು ಬಂದು ಬರ್ತಾವನೆ, ಬಂದಾಗ ಪೊಲೀಸ್ ಕೂತ್ಕೊಂಡು ಸರ್ ನನ್ನ ಮಗ ಬಂದಿರೋದು ನೋಡಿದ್ರೆ ನಮ್ಮನ್ನು ವಾಚ್ ಮಾಡ್ಕೊಂಡು ಹೋಗ್ತಾವನು ಸರ್ ಇವನು, ಗೊತ್ತಾಗ್ಬಿಟ್ಟಿದೆ ಸರ್ ನಾವು ಇಲ್ಲಿ ಬಂದಿರೋದು ಸರ್, ಇವ್ನು ಹಿಡ್ಕೊಬಿಟ್ರೆ ಈಗ ಸರಿ ಹೋಯ್ತು ಸರ್, ಇಲ್ಲಾಂದರೆ ನಮ್ಮ ಮಕ್ಕಳು ಸಿಕ್ಕಲ್ರವರು, ಈ ನನ್ನ ಮಗನೇ ಬಂದಿರೋದು ಅಂತ ಒಬ್ಬ ಪೊಲೀಸ್ ಅವನು ಹೇಳ್ತಾನೆ. ಆವಾಗ ಈ ಸಬ್ ಇನ್ಸ್ಪೆಕ್ಟ್ರು ಅಯ್ಯೋ ಈಗ ಇವನು ಹಿಡ್ಕೊಬಿಟ್ಟು ನನ್ನ ಮಕ್ಕಳು ಇವನು ಹಿಡ್ಕೊಂಡಿರೋದೆಲ್ಲರ ಅವ್ರಿಗೆ ಗೊತ್ತಾಗ್ಬಿಟ್ಟು ಓಡೋಗ್ಬಿಟ್ರೆ ಏನು ಮಾಡೋದು, ಫೋನ್ ಹೊಡಿತಾನೆ ಸರ್ ಅಲ್ಲಿ ಹೋಯ್ತಾವನಲ್ಲ ಮುಂದೆ ನಮ್ಮ ಗಾಡಿ ನಿಮ್ಮ ಗಾಡಿ ಎರಡೂ ಗಾಡಿ ನೋಡ್ಕೊಂಡು ಹೋಗ್ತಾವನವನು ಅಲ್ಲಿ ಮುಂದೆ ಹೋಗ್ತಾಯಿದ್ರು, ಲೋಕೇಶ್ ಅವ್ರಿಗೆ ಫೋನ್ ಹೊಡೆದೆ, ಹೌದಾ ಗೊತ್ತಾಗ್ಬಿಡ್ತಾ ಪೊಲೀಸವ್ರು ಬಂದಿರೋದು, ಹೌದು ಅವ್ನು ಗೊತ್ತಾಗೋದು ಕನ್ಫರ್ಮ್ ಮಾಡ್ಕೊಬಿಟ್ಟವನ ನನ್ನ ಮಗ. ಆಮೇಲೆ ಏನು ಮಾಡ್ತಾರೆ ಇವರಿಬ್ಬರು ಮುಂದ್ಗಡೆ ಅಂಬಾಸಡರ್ ಗಾಡಿ ಇತ್ತಲ್ಲ ಹೋಗ್ತಾ ಇರ್ಬೇಕಾದಾಗ ಗಾಡಿ ಸ್ಟಾರ್ಟ್ ಮಾಡ್ತಕೊಂಡು ಓಡಕ್ಕೆ ಶುರು ಮಾಡ್ಬಿಟ್ಟು ನನ್ನ ಮಗ ಅವನು, ಗೊತ್ತಾಗ್ಬಿಡ್ತು ಗೊತ್ತಾಗ್ಬಿಡ್ತು ಅವನಿಗೆ ಸ್ಮೆಲ್ಟ್ ಆಗ್ಬಿಡ್ತು ಅವನಿಗೆ. ಆಮೇಲೆ ಏನಾಗೋಯ್ತು ನನ್ನ ಮಗ ಹೋಗ್ತಾ ದೂರ ಗಾಡಿ ಯಾವಾಗ ಹೋಗ್ತಾ ಇದ್ದಂಗೆ ಟಕ 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 ಟಕಟ್ನೆ ಮೊಬೈಲ್ ಹುಡುಕಿ ಶುರು ಮಾಡ್ಬಿಟ್ಟ. ಓಡೋಗಿ ನೀವು ಅಂತ, ಹಿಂಗೆ ಹಿಂಗೆ ನಾನು ನೋಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮೊಬೈಲ್ ತೊಗೊಂಡಿದೆ ನನ್ನ ಮಗ, ಏನು ಒತ್ತದೋ ಏನು ಕತೆನೋ ಅವ್ರಿಗೆ ಮೆಸೇಜ್ ಕೊಟ್ಬಿಟ್ಟ. ಕೊನೆಗೆ ಅವ್ನು ಹಿಡ್ಕೊಂಡ್ರು ಬಿಡಲಿಲ್ಲ ಅವನಿಗೆ, ಹಾಕ್ಕೊಂಡು ಎಡ್ಕೊಬಿಟ್ರು ಗಾಡಿನಲ್ಲಿ, ಎತ್ತಾಕೊಂಡು ತಕ್ಕಂಡು ಏನಾಗೋಯ್ತು ಅವ್ನು ಹೇಳ್ದ ಅವು ಸರ್ ಇಂಥ ಗಾಡಿನಲ್ಲಿದ್ದಾರೆ ಅವ್ರು ನನ್ನ ಕಳಿಸ್ಕೊಟ್ರು ಸರ್ ಅಂತ ಅಂದ್ಬಿಟ್ಟು ಎಲ್ಲ ಕವರ್ ಮಾಡಿ ಅಂತೇಳಿ ಕವರ್ ಮಾಡಿಸಿದ್ರು ಫುಲ್ ಪೂರ್ತಿ ಇಡೀ. ಹಿಂಗೆ ಈ ಥರ ಬ್ಯಾಂಕು ಡೂಪ್ಲಿಕೇಟ್ ಡಿ ಡಿನ ಎನ್ಕ್ಯಾಶ್ ಮಾಡ್ಕೊಂಡು ಹೋಗಿ ಬಂದಿದ್ರು, ಎಲ್ಲ ರಸ್ತೆಯಲ್ಲಿ ಎಲ್ಲ ಕ್ಲೋಸ್ ಮಾಡಿ ಇದು ಮಾಡಿ ನೀವು ಅಂದ್ಬಿಟ್ಟು ಅಂತ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟು ಎಲ್ಲ ಪೊಲೀಸ್ನವರು ಎಲ್ಲ ಕಾಯ್ಕೊಂಡು ನಿಂತ್ಕೊಂಡ್ರು. ಈ ಕಡೆ ಚಿಕ್ಕಬಳ್ಳಾಪುರ ಕಡೆಗೆ ಆ ಕಡೆ ಮಂಚೇನಹಳ್ಳಿ ಕಡೆಗೆ ಹೋಗೋದು, ಈ ಕಡೆ ಹಿಂದೂಪುರ ಕಡೆಗೆ ಬರೋದು, ಎಲ್ಲನೂ ಬ್ಲಾಕ್ ಮಾಡಿಸ್ಬಿಟ್ರು. ಆದಮೇಲೆ ಏನಾಗೋಯ್ತು ಚೇಂಜ್ ಮಾಡೋಕ್ಕೆ ಶುರು ಮಾಡಿದ್ರು ಇವರಿಬ್ಬರು ಎರಡು ಗಾಡಿಗಳನ್ನ. ಇವ್ರ ಗಾಡಿ ಕಾಣಿಸ್ಬಿಡ್ತು, ಇವ್ರ ಗಾಡಿ ಕಾಣಿಸ್ಬಿಡ್ತು, ಬಟ್ ಹೋಗಕ್ಕೆ ಆಗ್ತಿ ರೀಚ್ ಆಗೋಕೆ ಆಗ್ತಾ ಇಲ್ಲ ಅವ್ರ ಹತ್ರ. ಈ ರೀಚ್ ಆಗೋಕ್ಕಾಗೋರು ಅಂಬಾಸಡರ್ ಆಗಲ್ಲ, ಕ್ವಾಲಿಸೇ ಆಗಬೇಕು, ಬೇರೆ ಗಾಡಿ ಆಗಲ್ಲ, ಅವ್ರದ್ದು ಕ್ವಾಲಿಸ್ ಗಾಡಿನೇ. ಓಕೆ ಅಲ್ಲ ಸರ್, ಇಲ್ಲ ಇದು ಏನು ಎಂಥದ್ದು 1000 ಮಾರುತಿ ಬರುತ್ತೆ ನೋಡಿ ಆ ಥರದ ವೆಹಿಕಲ್, ಅದು ಭಾಳ ಫಾಸ್ಟ್ ಗಾಡಿನೇ. ಟೂ ವೀಲರ್? ಅವ್ರದ್ದು ಟೂ ವೀಲರ್ ಅಲ್ಲ, ಮಾರುತಿ ಫೋರ್ ವೀಲರ್ ಕಾರು, 1000 ಏನೋ ಬರ್ತಿತ್ತಲ್ಲ ಆ ಕಾರು. ಏನು ನನ್ನ ಮಕ್ಕಳು ಚೆಚ್ಕೊಂಡು ಹೋಗಿ ಅಲ್ಲಿ ಬ್ಯಾರಿಕೇಡ್ ನೋಡಿದ್ರು, ಮತ್ತೆ ತಿರುಗಿಸ್ಕೊಂಡು ಮತ್ತೆ ವಾಪಸ್ಸು. ಇವರು ಹೊಡೆ ಸಾಯಿಸ್ಬಿಡೋಕ್ಕಾಗಲ್ವಲ್ಲ, ಹಿಡ್ಕೋಬೇಕಲ್ಲ ಇವ್ರ ಇಂಟೆನ್ಷನು. ಕೊನೆಗೆ ಅಲ್ಲಿ ಒಂದು ಕಡೆ ಎಸ್ಕೇಪ್ ಆಗಿದ್ರು, ಹಿಂಗೆ ಸುಮಾರು ಒಂದು ಗಂಟೆ ಎರಡು ಗಂಟೆ ಆಟ ಆಡ್ಸಾಕ್ಬಿಟ್ರು, ಎಲ್ಲ ಕಡೆ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಕೊನೆಗೆ ಈ ಕಡೆ ಸೈಡು ಮಂಚೇನಹಳ್ಳಿ ಕಡೆಗೆ ಹೊಡ್ಕೊಂಡಿದೆ ನನ್ನ ಮಕ್ಕಳು, ಬ್ಯಾರಿಕೇಡ್ ಹಾಕಿದ್ರಲ್ಲ ಆ ಸೈಡಲ್ಲಿ ನಮ್ಮ ಮಕ್ಕಳು ನುಗ್ಗಿಸ್ಕೊಂಡು ರೋಡಲ್ಲಿ, ರೋಡ್ ಬಿಟ್ಬಿಟ್ಟು ಫುಟ್ಪಾತ್ದಲ್ಲಿ ಆ ಕಡೆ ಜಮೀನು ಮೇಲೆ ನುಗ್ಗಿಸ್ಕೊಂಡು ಒಳಗಡೆ ಹಿಂಗ್ಕೊಂಡು ನಮ್ಮ ಮಕ್ಕಳು ಮಂಚೇನಹಳ್ಳಿ ಕಡೆ ಹೊರಟ್ಬಿಟ್ರು ದಡಾರ್ ಅಂತ. ಆಮೇಲೆ ಫೈನಲಿ ಕರ್ಕೊಂಡು ಬಂದರು, ಬಂದು ಸಿಕ್ಕ್ರಮ ಇಲ್ಲ ಅಲ್ಲಿಗೆ ಮುಂದಕ್ಕೆ ಹೋದ್ರು. ಮುಂದಕ್ಕೆ ಹೋದ ತಕ್ಷಣ ಇಳಿದೇನು ಹೋಗ್ತಾ ಇದ್ರಲ್ಲ, ಇನ್ನು ಹೆಂಗಿರು ನಮ್ಮ ಹಿಡಿದು ಬಿಡ್ತಾರೆ ಇವರು ಬಿಡಲ್ರು ನಮ್ಮನ್ನು ಗ್ಯಾರಂಟಿ ಅಂದ ತಕ್ಷಣ ಮಾಡ್ಬಿಟ್ರು. ಸ್ವಲ್ಪ ದೂರದಲ್ಲಿ ಗಾಡಿ ನೋಡು ಬ್ಯಾಕ್ ಸೈಡ್ ನೋಡಿದ್ರು ಕವರ್ ಮಾಡಿಬಿಡ್ತಾರೆ ನಮ್ಮನ್ನು ಅಂತ ಗಾಡಿ ಅಲ್ಲಿ ನಿಲ್ಸಿದ್ದೆ ಅಂದ್ಬಿಟ್ರು, ಜಮೀನ್ ಮೇಲೆ ಬಿದ್ದು ಓಡಕ್ಕೆ ಶುರು ಮಾಡಿಬಿಟ್ರು. ಓಕೆ 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 ಅಲ್ಲಿ. ಆಮೇಲೆ ಕೊನೆಗೆ ಅವ್ರಿಗೆ ಇಳಿದು ಚೇಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲರೂ, ಆಮೇಲೆ ಎಲ್ಲ ಗಟ್ಟಿಯಾಗಿದ್ದರು, ಎಲ್ಲ ಸಬ್ ಇನ್ಸ್ಪೆಕ್ಟ್ರು ಎಲ್ಲ ಓಡುವಂಗಿದ್ರು, ಪೊಲೀಸರು ಇದ್ರೆ ಚಿಕ್ಕೇಜ್ ಎಲ್ಲ ಹೊಡೆದ್ರು, ಫೈರ್ ಮಾಡೋಕ್ಕೆ ಶುರು ಮಾಡಿದ್ರು, ಡ್ಯಾಮ್ 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 ಅಂತ ಭಯ ಶುರು ಆಯ್ತು ಅವ್ರಿಗೆ ನನ್ನ ಮಕ್ಕಳುಗಳಿಗೆ. ಸ್ಲೋ ಆಗೋಕ್ಕೆ ಶುರು ಮಾಡಿದ್ರು, ಫೈರ್ ಆದ ತಕ್ಷಣವೇ ಎಲ್ಲ ಫ್ಯೂಸ್ ಹೊಟ್ಟೋಗ್ಬಿಡ್ತದೆ ಅವ್ರಿಗೆ. ಆಮೇಲೆ ಎಲ್ಲ ನಿಧಾನಕ್ಕೆ ಎಳಿ ಕಾಲು ಮಾಡಿದ್ರು, ಆಮೇಲೆ ಹಿಂಗೆ ಬಿಟ್ಟರು ಗುಂಡು, ಒಂದು ಎರಡು ಮೂರು ಕಾಲಿಗೆಲ್ಲ ಬಿದ್ದೋ ಗುಂಡು,
ಬಿದ್ದ ಕಣನೇ ಒಂದು ಇಬ್ರು ಹಂಗೆ ಬೇಗ ಉಳ್ಕೊಬಿಟ್ರು, ಇನ್ನಿಬ್ರು ಓಡೋಗ್ಬಿಟ್ರು. ಹಾ, ಇನ್ನಿಬ್ರು ಅದ್ರಲ್ಲಿ ಕವಳ ನನ್ನ ಮಗ ತಪ್ಪಿಸ್ಕೊಬಿಟ್ಟಿದ್ದ ಅಲ್ಲಿಂದ. ಕವಳನು ಬಂದಿದ್ದ ಇಲ್ಲಿ? ಕವಳನು ಬಂದಿದ್ದ. ಓಕೆ. ಆಮೇಲೆ ಕೊನೆಗೆ ತಪ್ಪಿಸ್ಕೊಬಿಟ್ಟ ಅಲ್ಲಿ. ಕೊನೆಗೆ ಇವ್ರು ಹಿಡಿದವ್ರನ್ನ ತಕೊಂಡು ಬಂದು ಹಾಸ್ಪಿಟ್ಲಿಗೆಲ್ಲ ಅವ್ರನ್ನೆಲ್ಲ ವಿಚಾರ ಮಾಡಿ ಹೆಂಗೇನು ಕೇಳಿ ಅವನ್ನೆಲ್ಲನೂ ಹಿಡ್ಕೊಂಡೋಗಿ ತಗೊಂಡೋಗಿ ಹಾಕೊಂಡ್ರು. ಇವನಿಗೂ ಈ ಪ್ರವೀಣ್ಗೂ ಗುಂಡು ಬಿದ್ದಿದ್ದು ಇಲ್ಲಿ ಕಾಲ್ಗೆಲ್ಲ. ಅವ್ನು ಮಲಯಾಳಿ ಪ್ರವೀಣ್ ಅವನು ಅದ್ರೆ ಅವನು ಇದ್ದ. ಆಮೇಲೆ ತಕೊಂಡೋಗಿ ಅವನ್ನೆಲ್ಲ ಹಾಸ್ಪಿಟ್ಲಿಗೆ ತಗೊಂಡೋಗಿ ಅಡ್ಮಿಟ್ ಮಾಡಿ ಎಲ್ಲ ಇಂಟ್ರಾಗೇಟ್ ಮಾಡೋಕೆ ಶುರು ಮಾಡಿದಾಗ ಸುಮಾರು 16 ಬ್ಯಾಂಕ್ ಮಾಡಿರೋದು ಗೊತ್ತಾಯಿತು. ಓಕೆ ಓಕೆ. ಸುಮಾರು ಹೆಚ್ಚು ಕಡಿಮೆ ಕೋಟಿ ಕೋಟಿಗಳೇ ಮಾಡಾಕ್ಬಿಟ್ಟಿದ್ರು. ಆ 16 ಬ್ಯಾಂಕಲ್ಲಿ ಟೋಟಲಿ ಅವರು DD ಮಾಡಿ ಡೂಪ್ಲಿಕೇಟ್ ಮಾಡಿರೋದು ಇವನ ಗೊತ್ತು. ಇವನ ಖಾನ್ದಾನ್ ಮಾಡಿರುವಂಥದ್ದು, ಬೇರೆ ಬೇರೆಯವ್ರ ಕೈಯಲ್ಲಿ ಮಾಡಿಸಿರುವಂಥದ್ದು ಬೇರೆ ಬೇರೆ ಇತ್ತು. ಆಮೇಲೆ ಸರಿ ಕವಳ ತಪ್ಪಿಸ್ಕೊಬಿಟ್ಟ. ಕವಳ ಒಂದಷ್ಟು ಬೇಜಾನು ಮಾಡಿದ್ದ, ಮೈಸೂರು ಮಾಡಿದ್ದ, ಬೆಂಗಳೂರಿನಲ್ಲಿ ಹಲವಾರು ಕಡೆ ಮಾಡಿದ್ದ, ಅವನು DD ಮಾಡಿದ್ದ ಪೂರ್ತಿ. ಒಂದು ಈಸಿ ಮನಿ ಬರೋಕ್ಕೆ ಶುರುವಾಗೋಯ್ತಲ್ಲ ಇದರಲ್ಲಿ. ಆಮೇಲೆ ಈಗ ಅವನು ಕವಳ ಹಿಡಿಬೇಕಾಯ್ತು, ಕವಳ ಎಸ್ಕೇಪ್ ಆಗ್ಬಿಟ್ಟ. ಕೊನೆಗೆ ಅವನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಸುಮಾರು ಒಂದು 15-20 ದಿವಸ ಹಾಸ್ಪಿಟ್ಲಲ್ಲಿ ಇರ್ತಾರೆ. ಇದ್ದು ಅಲ್ಲಿ ಆಮೇಲೆ ಎಲ್ಲ ಇಂಟ್ರಾಗೇಟ್ ಮಾಡಿಕೊಂಡು ಅವ್ರನ್ನ PC ಕಸ್ಟಡಿಗೆ ತೊಗೊಂಡು ಆಮೇಲೆ ಕೊನೆಗೆ DD ರವಿನ PC ಕಸ್ಟಡಿಗೆ ತೊಗೊಂಡಿದ್ರು ಅಲ್ಲಿಗೆ. ಆಮೇಲೆ ಅವರೆಲ್ಲ ಆದಮೇಲೆ ನಮ್ಮಲ್ಲಿ ಒಂದು ಕಮರ್ಷಿಯಲ್ ಸ್ಟ್ರೀಟ್ ಇದೆ ನೋಡಿ, ಅಲ್ಲಿ ಒಂದು ಡೂಪ್ಲಿಕೇಟ್ 10 ಲಕ್ಷ ರೂಪಾಯಿಂದು ಇವನು ಕವಳ ಕೊಟ್ಟು ಡೂಪ್ಲಿಕೇಟ್ DDನಲ್ಲಿ ಎತ್ಕೊಟ್ಟೋಗಿದ್ದ. ಎಲೆಕ್ಟ್ರಾನಿಕ್ ಐಟಮ್ಸ್ ಎತ್ಕೋಗ್ಬಿಟ್ಟಿದ್ದ. ಕೊನೆಗೆ ಆ ಎಲೆಕ್ಟ್ರಾನಿಕ್ ಆ ಕೇಸ್ ಒಳಗಡೆ ಅವನ್ನೆಲ್ಲ ಕಸ್ಟಡಿಗೆ ತೊಗೊಂಡು ಬಂದಿದ್ವಿ ನಾವು ಅಲ್ಲಿಂದ ಫುಲ್ ಟೀಮ್ನ ಅವ್ರಿಗೆ. ಇಲ್ಲಿ ಮಲಯಾಳಿ ಪ್ರವೀಣ್ ನಾವೆಲ್ಲ ಇಲ್ಲೆಲ್ಲ ನಾವೆಲ್ಲ ಅವನಿಗೆಲ್ಲ ಹ್ಯಾಂಡ್ಲು ಮಾಡಿದ್ದು ಸಿಕ್ಕಾಬಟ್ಟೆ ಜೋರಾಗೆ ಮೊದಲೆಲ್ಲನೂ ಮಾಡಿದ್ವಿ. ಬಟ್ ಅವನು ಎಲ್ಲೂ ಈ ಮರ್ಡರ್ ಕೇಸ್ಗಳಲ್ಲಿ ಇದ್ದವನಲ್ಲ. ಬರೀ ಈ ಥರ ಚೀಟಿಂಗ್ ಕೇಸ್ಗಳು ಜಾಸ್ತಿ, ಈ ಥರ ಈ ಸುಲಭಕ್ಕೆ ಎಲ್ಲಿ ದುಡ್ಡುಗಳಾಗ್ತದೋ ಅಂಥ ಕಡೆ ಸೇರ್ಕೊಬಿಟ್ಟು ಈ ರೌಡಿಗಳ ಗುಂಪು ಜೊತೆ ಇರೋದು, ಬಟ್ ಮಾಡೋದೆಲ್ಲ ಚೀಟಿಂಗು. ಹೆಸರಿಗೆ ಮಾತ್ರ ಈ ದೊಡ್ಡ ದೊಡ್ಡ ರೌಡಿಗಳಿಗೆ ಹೆಸರು ಹೇಳೋದು, ಬಟ್ ಮಾಡೋದೆಲ್ಲ ಚೀಟಿಂಗ್ ಮಾಡ್ತಿದ್ದ. ಆ ಸಮಯದಲ್ಲಿ ಅವನಿಗೆಲ್ಲ ಅವನಿಗೆ ಏಟ್ ಬಿದ್ದು ಇದೆಲ್ಲ ಆಗಿ ಅಲ್ಲಿಂದ ಆಚೆಗೆ ಅವನೊಂದು ಸ್ವಲ್ಪ ಇದಾಗ್ಬಿಟ್ಟ. ಆದ್ರೂ ಬಟ್ ಏರಿಯಾಗೆ ಬಂದ, ಏರಿಯಾದಲ್ಲೇನು ಸುಮ್ಮನೆ ಕೂತ್ಕೋತಿರ್ಲಿಲ್ಲ ಅವನು. ಅಲ್ಲೂ ಇದೇ ಒಂದು ಗ್ಯಾಂಗ್ ಕಟ್ಕೊಂಡ, ಆಮೇಲೆ ಕಟ್ಕೊಂಡು ಮತ್ತೆ ನಾನು ಎಲೆಕ್ಷನ್ ನಿಂತ್ಕೋತೀನಿ, ನಾ ಕಾರ್ಪೊರೇಟರ್ ಆಗ್ತೀನಿ, ಈ ಥರದ್ದೆಲ್ಲ ಒಂದು ಚಟುವಟಿಕೆಗಳೆಲ್ಲ ಪ್ರವೀಣ ಸುಮಾರು ಲೇಟ್ರ್ ಕೋರ್ಸಲ್ಲಿ ಅದನ್ನ ಹೇಳ್ತೀನಿ ನೆಕ್ಸ್ಟ್ ಸ್ಟೋರಿ ಏನು ಮಾಡ್ದ ಅವನು ಅಂತ ಅಂದ್ಬಿಟ್ಟು ಅಂತ. ಹೀಗೆ ಆ ಒಂದು ಎನ್ಕೌಂಟ್ರ್ ಒಳಗಡೆ ಇವ್ರಿಗೆಲ್ಲ ಸರಿಯಾಗಿ ಏಟ್ ಬಿದ್ದು ಅದಾದಮೇಲೆ ಆ DD ಮಾಡ್ತಿದ್ದಂಥ ಅದಕ್ಕೆ ಸ್ಪೀಡ್ಗೆ ಸ್ಪೀಡ್ ಕಟ್ ಆಯ್ತು. ಅವಾಗ ನಮ್ಮ ರಾಜ್ಯದಲ್ಲಿ ಬಿಟ್ಬಿಟ್ಟ, ಬೇರೆ ಗುಜರಾತಲ್ಲಿ ಮಾಡೋಕೆ ಶುರು ಮಾಡ್ದೆ ಜೈಲಲ್ಲಿ ಕೂತ್ಕೊಂಡು ರವಿ. ಆಮೇಲೆ ಗೋವಾದಲ್ಲಿ ಮಾಡ್ದ ಜೈಲಲ್ಲಿ ಕೂತ್ಕೊಂಡು. ಹೀಗೆ ನಮ್ಮ ರಾಜ್ಯ ಬಿಟ್ಬಿಟ್ಟು ಏನು ಮಾಡ್ದೆ, ಬೇರೆ ರಾಜ್ಯಕ್ಕೆ ಜಂಪ್ ಆಗ್ಬಿಟ್ಟ. ಒಳಗಡೆ ಜೈಲಿಂದ ಈಚೆ ಬರಲೇ ಇಲ್ಲ ಅವನು. ಹೆಂಗೆ ಸರ್ ಅವ್ನು ಜೈಲಲ್ಲಿ ಕೂತ್ಕೊಂಡೆ ಮಾಡ್ತಾ? ಜೈಲ್ ಎಲ್ಲ ಕೇಸ್ಗಳಲ್ಲೂ ಸುಮಾರು ಕೇಸಸ್ಗಳಲ್ಲಿ ಇತ್ತಲ್ಲ ಬೇಲ್ಗಳಾಗ ಅಲ್ಲ. ಆಮೇಲೆ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಆಗಲೇ ಕೇಸ್ಗಳಾಗಿದ್ದು. ಆಮೇಲೆ ಎಲ್ಲ ಜೈಲಿಂದನೇ ಮಾತಾಡುವ, ಜೈಲಿಂದನೇ ಎಲ್ಲ ತರವಾದ ಅವ್ರಿಗೆ ಮಾತಾಡ್ಕೊಂಡು ನಾನು ಮ್ಯಾನೇಜರು ಅವ್ನು ತುಂಬ ಅವನು ಒಂದು ರೆಕಾರ್ಡ್ ಮಾಡಿದ್ದೀವಿ ನಾವು ಒಂದೆಲ್ಲನೂ. ನೀನು ಹೆಂಗೆ ಮಾತಾಡ್ತೀಯ ಈಗ ಒಂದು DD ಪ್ರೋಸೆಸ್ ಮಾಡಬೇಕಾದ್ರೆ ಏನೇನೆಲ್ಲ ಮಾಡ್ಬೇಕು ನೀನು ಮಾತಾಡಪ್ಪ ಅಂತೇಳಿ ನಾವೆಲ್ಲ ಪೂರ್ತಿ ನನ್ನ ಹತ್ರ ಅವ್ನು ಮಾತಾಡಿರೋದು ಕಾನ್ವರ್ಸೇಷನ್ನೇ ಇದೆ. ನೀನೊಂದು DD ಮಾಡಬೇಕು, ಒಂದು DD ಡೂಪ್ಲಿಕೇಟ್ DD ತಯಾರು ಮಾಡಿಬಿಟ್ಟು ಒಂದು ಇದನ್ನೇ ಕ್ಯಾಶ್ ಮಾಡಬೇಕು ಬ್ಯಾಂಕ್ಗೆ. ಏನೇನೆಲ್ಲ ಪ್ರೋಸೆಸ್ ಹೇಳು, ನಿನ್ಗೆ ಗೊತ್ತಿರ್ತದೆ ಆ್ಯಸ್ ಎ ಒಬ್ಬ ಬ್ಯಾಂಕರ್ ಆಗಿ. ನೀನೊಬ್ಬ DD ನೀನು ಎನ್ಕ್ಯಾಶ್ ಮಾಡುವಂಥ ಅವನು ಒಬ್ಬ ಕ್ಲರ್ಕ್ ಆಗಿ ನಿನ್ಗೆ ಗೊತ್ತಿರ್ತದೆ ಅಂತೇಳಿ ಪೂರ್ತಿ ಪ್ರೋಸೆಸ್ನೆಲ್ಲ ನಾವೆಲ್ಲ ಮಾಡಿಸಿದ್ವಿ. ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ಅವನು, ಎಂಥವನು ನಂಬಿಸ್ಬಿಡ್ತಾನೆ ಫುಲ್ ಕಂಪ್ಲೀಟು. ಓಕೆ ಓಕೆ ಓಕೆ. ಆ ಕಾರಣಕ್ಕೋಸ್ಕರನೇ ಜೈಲಲ್ಲಿ ಇಡೀ ಜೈಲಲ್ಲಿ ಇರುವಂಥವಲ್ಲ ಅವ್ನು ಪರಿಚಯ ಇವನಿಗೆ ಸಪೋರ್ಟ್ ಮಾಡೋರು. ಅಲ್ಲಿ ಅಷ್ಟೊಂದು ದುಡ್ಡು ಖರ್ಚು ಮಾಡೋನಲ್ಲ, ಎಲ್ರಿಗೂ ಇಂದ ಹಬ್ಬ ಬಂದರೆ ಎಲ್ಲರಿಗೂ ಬಟ್ಟೆ ತರಿಸೋದು, ಆಮೇಲೆ ಎಲ್ಲರಿಗೂ ಸೋಪು, ಎಲ್ಲರಿಗೂ ಸ್ನಾನಕ್ಕೆ ಸೋಪು, ಆಮೇಲೆ ಎಲ್ರಿಗೂ ಟೂತ್ಪೇಸ್ಟ್. ಏನು ಜೈಲಲ್ಲಿರೋರಿಗೆಲ್ಲ ಫುಲ್ ಪೂರ್ತಿ. ಓಕೆ. ಹಾಂ, ಅವಾಗ ನೀರಿಗೊಂದ್ಸಾರಿ ಅಭಾವ ಎಲ್ಲ ಆಗ್ಬಿಟ್ಟಿತ್ತು, ಮಳೆ ಇಲ್ಲದೆ ನಿಮ್ಗೆ ಕಮ್ಮಿ ಆಗೋಗ್ಬಿಟ್ಟಿತ್ತು. ಅವಾಗ ಒಂದು 200 ಡ್ರಮ್ ತಗೋಗಿ ತರಿಸ್ಬಿಟ್ಟಿದ್ದ ಜೈಲಿಗೆ. ಓಕೆ. ಅಂದರೆ ಎಲ್ಲ ಬ್ಯಾರಕ್ಗಳಿಗೆ ಸಫಿಷಿಯೆಂಟ್ ನೀರು ಆಗ್ಬಿಡ್ಬೇಕು ಜೈಲಿಗೆ. ಅವೆಲ್ಲ ನಮಗೆಲ್ಲ ಗೊತ್ತಾಗಿ ನೋಡ್ಕೊಂಡು ಬಂದ್ವಿ ನಾವೆಲ್ಲ ಡ್ರಮ್ಗಳೆಲ್ಲನೂ. ಏನೋ ಜನಸೇವಾ ಕಾರ್ಯ ಮಾಡ್ತಾನೆ ಬಿಡು ಅಂದ್ಬಿಟ್ಟು ನಾವು ಸುಮ್ಮನೆ ಆಗೋದು, ನಾವು ಸುಮ್ಮನೆ ಹಾಳಾಗೋಲಿ, ಅವರು ಮನುಷ್ಯರಲ್ಲ, ನೀರಿಗೆ ತಾನೇ ಡ್ರಮ್ ತರಿಸ್ಕೊಂಡಿರೋದು. ಇಲ್ಲಾಂದ್ರೆ ಬೇರೆ ಅವೆಲ್ಲ ಅದು ಒಂದು ಹಗರಣ ಮಾಡ್ಬಿಡ್ಬೋದಾಗಿತ್ತು. ಕರೆಕ್ಟ್. ಬಟ್ ಏನಿದು ಸಾರ್ವಜನಿಕ ಬೇಕಾಗಿದ್ದಲ್ಲ ಬಿಡು, ಹಾಳಾಗೋಗ್ಲಿ, ಇನ್ನೇನು ಮಾಡೋದು, ಸರ್ಕಾರವು ಕೊಟ್ಟಿಲ್ಲ, ಹೆಂಗೋ ಇವ್ರು ತರಿಸ್ಕೊಂಡವ್ರಲ್ಲ ಅಂದ್ಬಿಟ್ಟು. ನಮ್ಗೆ ಅಲ್ಲಿ ಹೋದಾಗ ಹೇಳಿದ್ರು ಸರ್ 200 ಡ್ರಮ್ ತರಿಸ್ಬಿಟ್ಟಿದ್ದಾನೆ ಸರ್, ಎಲ್ಲ ಫುಲ್ ನೋಡಿ ಸರ್, ಎಲ್ಲ ಬಂದು ತಂದು ತುಂಬಿಸ್ಕೊಬಿಡ್ತಾರೆ ಸರ್ ನೀರು. ಈ ರೌಡಿಗಳೆಲ್ಲ ಫೋನ್ ನೋಡಿದ್ರು ತಂದು ನೀರು ಹಾಕೋ, ನೀರು ತುಂಬಿಡೋರು. ಯಾರು ಹೊರಗಡೆಯಿಂದ ವಾಟರ್ ಟ್ಯಾಂಕ್ನವ್ರು ಇದ್ದಾರೆ ನೋಡಿ ಆಚೆಯವರು, ಆವಾಗ ಏ ನೀರು ತಗೋಬಾರ, ನಮ್ಗೆ 5-20 ಡಮ್ ನೀರು ಬೇಕು, ಗೊತ್ತಾಯ್ತಲ್ಲ ಅಂತ ಕಣ ಪಾಪ ರಾತ್ರಿ ಎಲ್ಲ ಹೊಡಿರಂತೆ ನೀರನ್ನ. ನೀರು ಅವಾಗ ಕಾವೇರಿ ನೀರು ಇನ್ನೂ ಭಾಳ ಕಮ್ಮಿ ಬತ್ತಿತ್ತಂತೆ, ಅಲ್ಲಿ ಬೋರ್ವೆಲ್ ಇದ್ದು ನಿಂತೋಗ್ಬಿಟ್ಟಿತ್ತು, ನೀರು ಅಕ್ಯೂಟ್ ಶಾರ್ಟೇಜ್ ಆಗಿಬಿಟ್ಟಿತ್ತು. ಆವಾಗ
ಇವ್ರು ಎದುರಿಸಿ ಎದುರಿಸಿಂದಾನೆ ಆಚೆ ವಾಟರ್ ಟ್ಯಾಂಕ್ಗಳನ್ನ ತರಿಸ್ಬಿಡೋರು. ಅವರೆಲ್ಲ ಪಾಪ ಎದುರ್ಕೋತಾರಲ್ಲ, ಅವರು ಯಾರೋ ಬಡವ್ರು ಮಾಡ್ತಾ ಇರ್ತಾರೆ ವಾಟರ್ಸೇ ಇದನ್ನು ತಂದು ತಂದು ಗಾಡಿಗಳೆಲ್ಲ ಹಾಕ್ಬಿಟ್ಟು ಏನೋ ಫೋನ್ ಮಾಡಿತಾವನ್ನೆಲ್ಲ ಎದುರಿಸ್ತಾವ್ರಲ್ಲ ಅಂದ್ಬಿಟ್ಟು ತಂದು ಹಾಕ್ಬಿಟ್ಟು ಅದೆಲ್ಲ ನಾವೆಲ್ಲ ಅದೆಲ್ಲ ಕೇಳಿದ್ದೀವಿ ನಾವು. ಯಾರ್ಯಾರಿಗೆ ಫೋನ್ ಮಾಡಿದೆ ನೀನು ವಾಟರ್ ಟ್ಯಾಂಕ್ನವ್ರಿಗೆ ಎದುರಿಸಿ ಎದುರಿಸಿ ನೀರು ತಗೋ, ಅಯ್ಯೋ ಸಾರ್ ಹಿಂಗೆ ಬದುಕಬೇಕಲ್ಲ ಸರ್, ನಾವು ಹಗಲು ರಾತ್ರಿ ನೀರು ಹೊಡಿತಾ ಇರ್ತೀವಿ, ಮಕ್ಕಳು ಕಳ್ಳನ ಮಕ್ಕಳು ಸರ್ ರೌಡಿಗಳು, ಸುಮ್ಮನೆ ಮಕ್ಕಳು ಬೆಂಕಿ ಹಿಂಕಿ ಇಟ್ಬಿಡ್ತಾರೆ ನಮ್ಮ ಗಾಡಿಗಳಿಗೆ, ಯಾರಿಗಾರ ಹೇಳಿಸ್ಬಿಟ್ಟು ಇಲ್ಲ ಒಡೆದು ಬಿಡ್ತಾರೆ. ಅದಕ್ಕೆ ಹಾಳಾಗೋಗ್ಲಿ ಅಂತ ಹೋಗಿ ತಗೋಗಿ ಆಗ್ತಿದ್ದೋ ಸರ್ ನೀರನ್ನ ನಾವು ಕಾಸು ಕೊಡ್ತೀರಿ, ಅವ್ರು ಎಲ್ಲಿ ಕೊಡ್ತಾರೆ ಸರ್ ಕಾಸು. ಹೀಗೆ ಏನೆಲ್ಲ ನೋಡಿದ್ದೀವಿ ನಾವು, ಏನೇನೆಲ್ಲ ಜೀವನ, ಏನೇನೆಲ್ಲ ಜೈಲುಗಳ ಕಥೆಗಳು ಏನೇನು. ಅದರಿಂದ ನಮಗೆ ಇವಾಗ ಇವೆಲ್ಲ ಕೇಳೋರು ನಮಗೆಲ್ಲ ನಮ್ಗೆ ಏನನ್ನು ಕಾಫಿ ಕುಡಿದು ಅದನ್ನು ಟೇಬಲ್ ಮೇಲೆ ಚೇರಲ್ಲಿ ಕೂತ್ಕೊಬಿಡೋದು ನಮಗೇನು ದೊಡ್ಡದು ಅನಿಸಲ್ಲ. ಅದೆಲ್ಲ ಅವೆಲ್ಲ ಭಾಳ ನೋಡಾಗೋಗ್ಬಿಟ್ಟಿದೆ ನಾವು ಒಳಗಡೆ. ಅಲ್ಲಿ ಏನೇನು ನಡೀತಿದೆ, ಏನೇನು ನಡೀತಿತ್ತು ಅನ್ನುವಂಥದ್ದು ನಾವೆಲ್ಲ ಒಂಥರ ಪೂರ್ಣ ಪ್ರಮಾಣದ ಎಲ್ಲ ಹಿಸ್ಟ್ರಿಗಳೇ ನಮ್ಗೆ ಗೊತ್ತಿರೋದ್ರಿಂದ ಇವೆಲ್ಲ ಚಿಕ್ಕ ವಿಚಾರಗಳು ನಮಗೆಲ್ಲ. ಕೆಲವೊಂದು ಗ್ರೇ ಏರಿಯಾ ಅಂತ ಇರುತ್ತಲ್ಲ ಸರ್ ಲೈಫಲ್ಲಿ, ಗ್ರೇ ಅಂದರೆ ಈ ಕಡೆ ಲೀಗಲ್ ಅಲ್ಲ ಈ ಕಡೆ ಇಲ್ಲಿಗಲ್ ಅಲ್ಲ, ಅದು ಇಲ್ಲಿಗಲೇ ಬಟ್ ಅದನ್ನು ಇಗ್ನೋರ್ ಮಾಡುವಂಥದ್ದು, ಅದು ಇಗ್ನೋರ್ ಮಾಡುವಂಥವು ಕೆಲವು ವರ್ಷಗಳ ಇರ್ತಾವಲ್ಲ ಅದನ್ನ ಇಗ್ನೋರ್ ಮಾಡಲೇಬೇಕಾಗ್ತದೆ. ನಾವು ಅವೆಲ್ಲ ಮಾನವೀಯ ಇದಕ್ಕೆ ಹೋದಾಗ ಅವೆಲ್ಲ ಬೇಕು ಅನ್ನಿಸ್ತದೆ ಒಂದೊಂದ್ಸಾರಿ. ಎಲ್ಲನೂ ನಾವೆಲ್ಲ ಅದೇ ತಪ್ಪದು ಅಂತ ಅಂದ್ಕೊಂಡು ಹೋಗ್ಬಿಟ್ರೆ ಜೀವನನು ಮಾಡೋಕ್ಕಾಗೋದಿಲ್ಲ, ಕೆಲವಷ್ಟೆಲ್ಲ ಕಷ್ಟ ಆಗ್ಬಿಡ್ತದೆ. ಕಾವೇ ನಮಗೆ ಕಾವೇ ಸುತ್ಕೊಬಿಡ್ತಾವೆ, ನಮಗೆ ನಾವು ಮಾಡ್ಕೊಂಡು ಕಾನೂನುಗಳೇ ನಮಗೆ ಸುತ್ಕೊಬಿಟ್ಟು ಸಾಯಿಸ್ಬಿಡ್ತವೆ. ಅದರಿಂದ ಮನುಷ್ಯತ್ವ ಅಂತ ಅನ್ನುವಂಥದ್ದು ಭಾಳ ಬೇಕಾಯ್ತದೆ ಅದ್ರ ಮಧ್ಯದಲ್ಲಿ. ಆಮೇಲೆ ಅಲ್ಲಿ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಕೂಡ ಅಂದರೆ ಬರೀ ಮನುಷ್ಯದ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಅದು ಏನು ಮಾಡೋಕ್ಕಾಗಲ್ಲ ಅನ್ನೋ ಥರದ್ದು ಇರುತ್ತೆ ಅಂದರೆ. ಹೌದು, ಅಲ್ಲ ಐದಾರು ಬೋರ್ ಹಾಕಿ ಫೇಲ್ ಆಗೋಗ್ಬಿಟ್ಟಿದೆ ಒಳಗಡೆ ಎಲ್ಲ. ನೀರು ಬೇಕಲ್ಲ ಜೈಲಿಗೆ ಅಲ್ಲಿರೋರಿಗೆ, ನೀರಿಲ್ಲ ಅಂತ ಬಿಟ್ಬಿಟ್ಟು ಬಾಗಿಲು ತೆಗೆದ್ಬಿಟ್ಟು ಕಳಿಸ್ಬಿಡೋಕ್ಕಾಯ್ತದ? ಜೈಲರ್ ಏನಾರ ಮಾಡಬೇಕಲ್ಲ ಬೆಳಗ್ಗೆ ಎದ್ದು, ಆಯ್ತಪ್ಪ ತರ್ಸೆಯೋ ನೀನು ಮನೆ ಹಾಳಾಗ ಡ್ರಮ್ ತರಿಸಿ ತರಿಸಪ್ಪ, ನೀರು ಸಾರ್ ನೀರು ತರಿಸ್ತೀವಿ ಬಿಡಿ ಸರ್, ತರಿಸ್ರು ಹಾಳಾಗೋಗ್ಲಿ. ಈಗ ಅದಾರು ಮಾಡಲೇಬೇಕಲ್ಲ ಅವರು. ಇಲ್ಲ ಸರ್ ನೀರಿಲ್ಲ, ಏನಿಲ್ಲ, ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ, ಊಟ ಮಾಡೋಕ್ಕಿಲ್ಲ ಸರ್, ಟಾಯ್ಲೆಟ್ಗೆಲ್ಲ ನೀರಿಲ್ಲ, ಎಲ್ಲನೂ ಬಿಟ್ಟು ಕಳಿಸ್ಬಿಡ್ತೀನಿ ಸರ್ ಹೇಳೋಕ್ಕಾಯ್ತದ? ನೀನು ಹಣೆ ಬರ ಇದ್ಬಿಟ್ಟಿದೆ, ಏನಾದರೂ ಒಂದು ಮಾಡಬೇಕಲ್ಲ. ಅವಾಗ ಈ ಜೈಲಲ್ಲಿ ಯಾವ ಜೈಲಲ್ಲಿದ್ರು ಸರ್? ಈ ಜೈಲ್ ಪರಪ್ನಗ್ರಹ. ಪರಪ್ನಗ್ರಹ, ಓಕೆ ಓಕೆ. ಆಗ ಕ್ಯೂಟು ವಾಟ್ರದ್ದು ಪ್ರಾಬ್ಲಮ್ ಬಂದ್ಬಿಟ್ಟಿದ್ದಾಗ